ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಕೋವಿಡ್ 19 ಪರೀಕ್ಷೆಗಳು. ಈ ಕುರಿತು ಡಾಕ್ಟರ್ ಸುಚಿತ್ರಾ ಶೆಣೈ ಅವರೊಂದಿಗೆ ನಡೆಸಿದ ಸಂದರ್ಶನ. ಕೇಳುಗರೆ ನಮಸ್ಕಾರ. ಇವತ್ತು ನಮ್ಮ ಜೊತೆ ಇದ್ದಾರೆ ಸುಚಿತ್ರಾ ಶೆಣೈ ಅವರು. ಇವರು ಕೆಎಂಸಿಯಲ್ಲಿ ಕನ್ಸಲ್ಟೆಂಟ್ ಮೈಕ್ರೋಬಯಾಲಜಿಸ್ಟ್ ಆಗಿದ್ದಾರೆ. ಕೊರೋನಾ ವೈರಸ್ ಬಗ್ಗೆ ಹಾಗೆಯೇ ಈ ಕೊರೋನಾ ವೈರಸ್ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ಅವರಿಂದ ಪಡ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ಕೊರೋನಾ ವೈರಸ್ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿ ಇತ್ತೀಚೆಗೆ ಲಭ್ಯವಾಗ್ತಿದೆ ಹಿಂದೆಗಿಂತ. ಕೊರೋನಾ ವೈರಸ್ ಹೇಗೆ ಹರಡ್ತದೆ ಅನ್ನೋದ್ರ ಬಗ್ಗೆ ನಮಗೆ ಅನೇಕ ವಿಷಯಗಳು ಈಗ ಗೊತ್ತಾಗಿದೆ. ಅದು ಏನು ಅಂತ ಹೇಳ್ತೀರಾ ಡಾಕ್ಟರ್? ಈಗ ಫಸ್ಟಿಗೆ ಅದು ಕೊರೋನಾ ವೈರಸ್ ಬಂದಾಗ ಒಂದು ಮನುಷ್ಯನಿಂದ ಇನ್ನೊಬ್ಬ ಮನುಷ್ಯರಿಗೆ ಹೇಗೆ ಸೋಂಕು ತಲುಪ್ತದೆ ಅಂತ ಗೊತ್ತಿರ್ಲಿಲ್ಲ ನಮ್ಗೆ. ಹೌದು, ಅದು ಒಬ್ಬರ ಇದು ನಮ್ಮ ಬಾಯಿದು ಸಲೈವ್ರೆಡ್ ಆಗುದು ಅಂತ ಗೊತ್ತಿತ್ತು. ಮತ್ತೆ ಸಿಹಿ ನಿದ್ರೆ ಬರ್ತದೆ, ಕೆಮ್ಮಿದಾಗ ಬರ್ಬೋದು ಅಂತೆಲ್ಲ ನಮ್ಗೆ ಮಾತು ಗೊತ್ತಿತ್ತು. ಆದ್ರೆ ಎಷ್ಟರ ಮಟ್ಟಿಗೆ ಅದು ಸ್ಪ್ರೆಡ್ ಆಗ್ತದೆ ಅಂತ ನಮ್ಗೆ ಸ್ವಲ್ಪ ಡೌಟ್ ಇತ್ತು. ಅದಕ್ಕೆ ನಾವು ಮತ್ತೆ ಅದನ್ನೆಲ್ಲ ಪರಿಶೋಧನೆ ಮಾಡಿದ್ಮೇಲೆ ಗೊತ್ತಾದದ್ದು ಅದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ. ಒಂದು ಸತಿ ಅದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಗೊತ್ತಾದ ತಕ್ಷಣ ನಮ್ಗೆ ಒಂದು ಬೆಸ್ಟ್ ಎಂತ ಅಂತ ಹೇಳಿದ್ರೆ ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಂತ ಮಾಡ್ಬೋದು. ಒಬ್ಬರಿಂದ ಸ್ವಲ್ಪ ದೂರ ನಿಂತ್ರೆ ಆ ಡ್ರಾಪ್ಲೆಟ್ ಕಣಗಳು ದೊಡ್ಡದಿರ್ತವೆ, ಮೋರ್ ದೆನ್ 5 microns. ಕೆಳಗೆ ಗಾಳಿಯಲ್ಲಿ ತೇಲಾಡುವುದಿಲ್ಲ, ಅದು ಕೆಳಗೆ ನೆಲದ ಮೇಲೆ ಬಿದ್ದು ಹೋಗ್ತವೆ. ಆದ್ರೆ ನಾವು ಅಟ್ ಲೀಸ್ಟ್ ಒಂದು 6 feet ಡಿಫರೆನ್ಸ್ ಇನ್ನೊಂದು ಮನುಷ್ಯರಿಂದ ಇಟ್ಕೊಳ್ಬೇಕು. ಒಂದು ಇನ್ನೊಂದು, ನಾನು ಕೆಮ್ಮುವಾಗ ಕೆಮ್ಮಿನೊಳಗಿಂದ ಆ ಬರುವ ಕಣಗಳಲ್ಲಿ ನಿಲ್ಲಿಸಬೇಕಾದ್ರೆ ನಾನು ಮಾಸ್ಕ್ ಹಾಕೋಬೇಕು. ಇನ್ನೊಂದೆಂತ ಅಂತ ಹೇಳಿದ್ರೆ ನಮ್ಮ ಕಣ್ಣು ಮೂಗು ಮತ್ತೆ ಬಾಯಿನ ಒಳ ಪದರಗಳುಂಟಲ್ಲ, ಅದರ ಮುಖಾಂತರ ಈ ವೈರಸ್ ಒಳಗೆ ಹೋಗುದು. ಹೆಚ್ಚಿನ ಟೈಮಲ್ಲಿ ಏನಾಗ್ತದೆ ಅಂದ್ರೆ ನಾವು ಶೀನುವಾಗ ಕೆಮ್ಮುವಾಗ ಕೈಯನ್ನು ಅಡ್ಡ ಇಡ್ತೇವೆ, ಇಲ್ಲ ನಮ್ಮ ಕಣ್ಣಿಂದ ನೀರು ಬರುವಾಗ ಕೈಯನ್ನು ಒರೆಸ್ಕೊಳ್ತೇವೆ, ಅದೇ ಕೈಯನ್ನು ನಾವು ಎಲ್ಲ ಕಡೆ ಮುಟ್ತೇವೆ. ಆವಾಗ ಏನಾಗ್ತದೆ ಅಂದ್ರೆ ಈ ವೈರಸ್ ಕಣಗಳು ಬೇರೆ ಬೇರೆ ಜೀವ ಇಲ್ಲದ ವಸ್ತುಗಳ ಮೇಲೆ ಸ್ವಲ್ಪ ಕಾಲ ಉಳಿತವೆ, 1 ghante 2 ghante. ಇಲ್ಲ ಕೆಲವೊಂದು ವಸ್ತುಗಳ ಮೇಲೆ ಅದು ಅಂದ್ರೆ ಈಗ ಮೆಟಲ್ ವಸ್ತುಗಳೆಲ್ಲ ಇದ್ರೆ ಅದರ ಮೇಲೆ ಒಂದು ಸಾಧಾರಣ 24 ghante ತನಕ ಉಳಿಬಹುದು ಅಂತ ನಾವು ಕಂಡಿರ್ತಿದ್ದೇವೆ. ಈಗ ಏನಾಗ್ತದೆ, ನಾನು ಬಂದು ಸೀನಿ ಇಲ್ಲ ಇನ್ನ ನಾನು ಕೆಮ್ಮುವಾಗ ಕೈ ಅಡ್ಡ ಇಟ್ಟದ್ದು ಕೈಯನ್ನು ನಾನು ಬೇರೆ ಬೇರೆ ಕಡೆ ಮುಟ್ತೇನೆ, ನನ್ನ ಟೇಬಲ್ ಚೇರ್ ಎಲ್ಲಾದ್ರೂ ಮುಟ್ತೇನೆ. ಬೇರೆಯವರು ಬಂದು ಅದೇ ಜಾಗಕ್ಕೆ ಮುಟ್ಟುವಾಗ ಅವರ ಕೈಗೆ ತಾಕ್ತೇನೆ, ಅವರ ಕೈಯಿಂದ ಮೂಲಕ ಅವರು ಮತ್ತೆ ಅವರ ಮುಖ ಮುಟ್ಟುಕೊಂಡ್ರೆ ಅದು ಕಣ್ಣು ಇಲ್ಲ ಮೂಗು ಇಲ್ಲ ಬಾಯಿ ಮುಖಾಂತರ ಒಳಗೆ ಹೋಗ್ತದೆ. ಆದ್ರಿಂದ ಒಬ್ಬರಿಂದ ಇನ್ನೊಬ್ಬರಿಗೆ ಸೋಂಕು ಬರಬಾರದಾದ್ರೆ ಫಸ್ಟ್ ನಾವು ಮಾಸ್ಕ್ ಹಾಕೊಳ್ಬೇಕು. ನನಗೆ ರೋಗ ಬಂದಿದ್ರೆ ಬೇರೆಯವರಿಗೆ ಬರದ ಹಾಗೆ ನಾನ್ ಮಾಸ್ಕ್ ಹಾಕೊಳ್ಳುದು. ಬೇರೆಯವರಿಗೆ ಇನ್ಫೆಕ್ಷನ್ ಇದ್ರೆ ಅವರಿಂದ ನಾನು ಅಟ್ ಲೀಸ್ಟ್ 6 feet ದೂರ ಇರಬೇಕು. ನಾನು ಯಾವ ವಸ್ತು ಮುಟ್ಟಿದ್ರೆ ಸಹ ಕೈ ತೊಳ್ಕೊಳ್ಳುದು. ಈಗ ನಾವು ಬೇರೆ ಕಡೆ ಹೋಗ್ತೇವೆ, ಹೊರಗಡೆ ಹೋಗ್ತೇವೆ, ಆವಾಗ ನಾವು ಯಾವ ವಸ್ತುವನ್ನು ಮುಟ್ತೇವೆ ಏನು ನಮ್ಗೆ ಗೊತ್ತಾಗುದಿಲ್ಲ, ಅಷ್ಟು ಎಚ್ಚರಿಕೆ ಇರುವುದಿಲ್ಲ ನಮ್ಗೆ. ಆದ್ರಿಂದ ನಾವೆಂತ ಹೇಳುದಂದ್ರೆ ಕೈ ತೊಳ್ಕೊಳ್ಳಿ, ಮುಖ ಮುಟ್ಕೊಳ್ಬೇಡಿ, ಮುಖ ಮುಟ್ಕೊಳ್ಳುವ ಮೊದಲು ಕೈ ತೊಳ್ಕೊಳ್ಳಿ ಅಂತ. ಎಲ್ಲ ಕಡೆ ನಮ್ಗೆ ನೀರು ಮತ್ತೆ ಸೋಪ್ ಸಿಗುದಿಲ್ಲ. ಅಂದ್ರೆ ಈ ವೈರಾಣುವರಿಗೆ ಒಂದು ಹೊರಗಡೆ ಒಂದು ಪದರ ಇರ್ತದೆ, ಎನ್ವಲಪ್ ಅಂತ ನಾವು ಹೇಳುದು. ಆ ಎನ್ವಲಪ್ ಸೋಪ್ ತಾಗಿದ ತಕ್ಷಣ ಹೋಗ್ತದೆ. ಆ ಎನ್ವಲಪ್ ಹೋದ್ರೆ ಆ ಕಣ ಸಾಯ್ತದೆ, ವೈರಾಣು ಸಾಯ್ತದೆ. ಅದಕ್ಕೆ ನಾವು ಸೋಪ್ ಮತ್ತೆ ನೀರಲ್ಲಿ ಕೈ ತೊಳ್ಕೊಳ್ಳಿ ಅಂತ ಹೇಳುದು. ಆದ್ರೆ ಪ್ರತಿಯೊಂದು ಜಾಗದಲ್ಲಿ ನಮ್ಗೆ ನೀರು ಮತ್ತೆ ಸೋಪ್ ಸಿಗುವಂತದ್ದು ಆಗುದಿಲ್ಲ. ಆದ್ರಿಂದ ನಾವು ಸ್ಯಾನಿಟೈಸರ್ ಅನ್ನು ಯೂಸ್ ಮಾಡಬಹುದು ಅಂತ ಹೇಳುದು. ಸ್ಯಾನಿಟೈಸರ್ ಒಳಗೆ ಆಲ್ಕೋಹಾಲ್ ಅಂತ ಇರ್ತದೆ, ಈ ಆಲ್ಕೋಹಾಲ್ ಸೋಪಿನ ಹಾಗೆ ಆ ಹೊರಗಿನ ಪದರವನ್ನು ಕಿತ್ತಾಕ್ತದೆ, ಆವಾಗ ಸಹ ವೈರಾಣು ಸಾಯ್ತದೆ. ಅದರಿಂದ ನಾವು ಇಲ್ಲ ಸೋಪ್ ಇಲ್ಲ ನೀವು ಸ್ಯಾನಿಟೈಸರ್ ಯೂಸ್ ಮಾಡಿ ಅಂತ ಹೇಳುದು. ಸಾಧ್ಯವಾದ್ರೆ ಸೋಪ್ ಅಲ್ಲೇ ಕೈ ತೊಳಿಬೇಕು, ಇಲ್ಲ ಅಂದ್ರೆ ಸ್ಯಾನಿಟೈಸರ್ ಅನ್ನ ಬಳಸಬೇಕು. ಡಾಕ್ಟರ್, ಇತ್ತೀಚೆಗೆ ಅಂದ್ರೆ ಹರಡ್ತಾ ಇರೋ ಮಾಹಿತಿ ಅಂದ್ರೆ ಅದು ಏರ್ ಬೋನ್, ಈಗ ಎಲ್ಲ ಕಡೆ ಗಾಳಿಯ ಮೂಲಕ ಕೂಡ ಹರಡುವ ಸಾಧ್ಯತೆ ಇದೆ ಅಂತ, ಇದು ಎಷ್ಟರ ಮಟ್ಟಿಗೆ ಸತ್ಯ? ಅದು ಹೇಗೆ ಅಂತ ಹೇಳಿದ್ರೆ, ಈಗ ನಾವು ನಮ್ಮದೆಲ್ಲ ಇವಾಗ ನಾವು ಕೆಲಸ ಮಾಡುವ ಜಾಗ ಎಲ್ಲ ಕ್ಯೂಬಿಕಲ್ ಅಂತ ಮಾಡ್ಕೊಂಡಿದ್ದೇವೆ, ಚಿಕ್ಕ ಚಿಕ್ಕ ರೂಮ್ಗಳನ್ನು ಮಾಡ್ಕೊಂಡಿದ್ದೇವೆ. ಹೆಚ್ಚಿನ ಕಡೆಯಲ್ಲಿ ಅದಕ್ಕೆ ನಾವು ಕಿಟಕಿಗಳು ಸಹ ಇಟ್ಕೊಂಡಿಲ್ಲ, ಎಸಿ ಹಾಕೊಂಡು ನಮ್ಗೆ ಎಲ್ಲ ಆರ್ಟಿಫಿಷಿಯಲ್ ವೆಂಟಿಲೇಷನ್ ತರ ಆಗಿ ಹೋಗಿದೆ. ಅವಾಗ ಏನಾಗ್ತದೆ ಅಂದ್ರೆ ಆ ಗಾಳಿ ಸರಿಯಾಗಿ
ಚೇಂಜ್ ಆಗುದಿಲ್ಲ, ಏರ್ ಚೇಂಜಸ್ ಅಂತ ನಾವು ಹೇಳ್ತೇವೆ, ಅದು ಸರಿ ಆಗುದಿಲ್ಲ. ಗುಡ್ ವೆಂಟಿಲೇಷನ್ ಅಂತ ಇರಬೇಕು. ಗಾಳಿ ತಿರುಗಾಡುವಂತ ಪ್ರದೇಶ ಇದ್ರೆ ಗಾಳಿ ಚೇಂಜ್ ಆಗ್ತಾ ಹೋಗ್ತದೆ, ಮತ್ತೆ ಈ ಕಣಗಳು ಹೋಗ್ತವೆ, ಅದು ಡೈಲ್ಯೂಟ್ ಆದಾಗೆ ಆಗ್ತದೆ, ಇಲ್ಲ ಅದು ನೆಲದ ಮೇಲೆ ಬಿದ್ದು ಹೋಗ್ತವೆ. ಈಗ ನಾವು ಒಂದು ಕ್ಲೋಸ್ಡ್ ಸ್ಪೇಸ್ ಅಲ್ಲಿ ಇದ್ರೆ ಆವಾಗ ಸರಿ ವೆಂಟಿಲೇಷನ್ ಇಲ್ಲ, ಕಿಟಕಿಗಳೇ ಸರಿ ಇಲ್ಲ ಅಂತೆಲ್ಲ ಆದಾಗ ಏನಾಗ್ತದೆ ಅಂದ್ರೆ ಅದೇ ಗಾಳಿಯನ್ನು ನಾವು ಪುನಃ ಪುನಃ ಉಸಿರಾಡ್ತೇವೆ. ಆದ್ರಿಂದ ನೀವು ಡ್ರಾಪ್ಲೆಟ್ ಇದ್ರು ಸಹ ಅದು ಒಳಗೆ ಇರೋದ್ರಿಂದ ನಾವು ಅದನ್ನೇ ನಾವು ಪುನಃ ಪುನಃ ಒಳಗೆ ಇದ್ ಮಾಡ್ತೇವೆ. ಒಂದು ಇನ್ನೊಂದು ಏನಾಗ್ತದೆ ಅಂದ್ರೆ ಜಾಗ ತುಂಬಾ ಕಮ್ಮಿ ಇದ್ದಾಗ ನಾವು ತುಂಬಾ ಹತ್ರ ಕೂತ್ಕೊಂಡು ಕೆಲಸ ಮಾಡ್ತೇವೆ, ಇಲ್ಲ ತುಂಬಾ ಹತ್ರ ನಿಂತು ಕೆಲಸ ಮಾಡ್ತೇವೆ. ಹಾಗೆ ಅದು ಏರ್ಬೋನ್ ಇರಬಹುದು ಅಂತ ನಾವು ಅನ್ಕೊಳ್ತಾ ಇರೋದು, ಆದ್ರೆ ಡ್ರಾಪ್ಲೆಟ್ ಅಂತೂ ಖಂಡಿತ. ಒಳ್ಳೆ ಗಾಳಿ ಈ ಕಡೆ ಆ ಕಡೆ ತಿರುಗುವಂತ ಜಾಗ ಇದ್ರೆ ಅವಾಗ ಅದು ಚಾನ್ಸ್ ತುಂಬಾ ಕಮ್ಮಿ ಒಬ್ಬರಿಂದ ಇನ್ನೊಬ್ಬರಿಗೆ ಬರುವಂತದ್ದು. ಎಸಿ ಇಟ್ಕೊಂಡ್ರೆ ಎಸಿ ಓಡಿಸುವಾಗ ಅಂದ್ರೆ ಸೆಂಟ್ರಲ್ ಎಸಿ ಏನಾದ್ರೂ ಇದ್ದಾಗ ಅದರಲ್ಲಿ ಏರ್ ಚೇಂಜಸ್ ಅಂತ ಹೇಳ್ತೇವೆ. ಅಂದ್ರೆ ಗಂಟೆಗೆ ಒಂದು ಸತಿ ಅಟ್ಲೀಸ್ಟ್ 50% ಹೊಸ ಗಾಳಿ ಒಳಗೆ ಬರಬೇಕು. ಈಗ ನಮ್ಗೆ ಏರ್ ಚೇಂಜಸ್ ಮಾಡ್ಬೇಕು ಅಂತ ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ಅಟ್ಲೀಸ್ಟ್ 12 ಏರ್ ಚೇಂಜಸ್ ಹಾಕಬೇಕು ಪ್ರತಿ ಒಂದು ಗಂಟೆಯಲ್ಲಿ. ಅಂದ್ರೆ ಪ್ರತಿ 5 ನಿಮಿಷಕ್ಕೆ ಒಂದು ಏರ್ ಚೇಂಜ್ ಆಗಲೇಬೇಕು. ತೊಂದ್ರೆ ಇರುವುದಿಲ್ಲ. ಆದ್ರೆ ಈಗ ಸ್ಪ್ಲಿಟ್ ಎಸಿ ಆಗ್ಲಿ ವಿಂಡೋ ಎಸಿ ಆಗ್ಲಿ ಅದರಲ್ಲಿ ಏರ್ ಚೇಂಜಸ್ ಅಂತ ಇಲ್ಲ. ದೊಡ್ಡ ದೊಡ್ಡದ ಜಾಗದಲ್ಲೆಲ್ಲ ಇದ್ರೆ ಅದರಲ್ಲಿ ಏರ್ ಚೇಂಜಸ್ ಅಂತ ಉಂಟು, AHU ಅಂತ ಇರ್ತದೆ. ಅದರಲ್ಲಿ ಏರ್ ಚೇಂಜಸ್ ಮಾಡಬಹುದು, ಅದ ಸೆಟ್ ಮಾಡ್ತಾರೆ. ಈಗ ನಮ್ಮ ಆಪರೇಷನ್ ಥಿಯೇಟರ್ ಗಳಲ್ಲೆಲ್ಲ ಆದ್ರೆ ಏರ್ ಚೇಂಜಸ್ ಅಂತ ಉಂಟು, ಅದನ್ನು ನಾವು ಸೆಟ್ ಮಾಡ್ಕೊಂಡು ಇರ್ತೇವೆ. ಚಿಕ್ಕ ಚಿಕ್ಕ ಎಸಿ ಎಲ್ಲ ಅಲ್ಲಿ ಏರ್ ಚೇಂಜಸ್ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾವು ಹೇಳುದು ಈ ಪರಿಸ್ಥಿತಿಯಲ್ಲಿ ಏರ್ ಕಂಡೀಷನ್ ಯೂಸ್ ಮಾಡಬೇಡಿ, ಕಿಟಕಿ ಬಾಗಿಲನ್ನು ಓಪನ್ ಇಡಿ, ಗಾಳಿಯನ್ನು ಆ ಕಡೆ ಈ ಕಡೆ ತೂರಾಡ್ಲಿಕ್ಕೆ ಬಿಡಿ, ಆವಾಗ ನಿಮ್ಗೆ ಒಳ್ಳೆ ಗಾಳಿ ಸಿಗ್ತದೆ ಹಾಗೆ ನಾವು ಹೇಳುದು. ಅಂದ್ರೆ ಈಗ ಮಾಸ್ಕ್ ಬಳಕೆನೂ ಮುಖ್ಯ ಅಲ್ಲ ಡಾಕ್ಟರ್? ಈಗ ಹೆಚ್ಚಾಗಿ ಎಲ್ಲ ಮನೆಯಲ್ಲಿ ಮಾಡಿರುವಂತ ಮಾಸ್ಕ್ ಅನ್ನ ಬಳಸ್ತಾರೆ, ಅದು ಸಾಕಾಗುತ್ತೆ. ಹೌದು ನೋಡಿ, ಮಾಸ್ಕ್ ಹಾಕೋದ್ರಿಂದ ಏನಾಗ್ತದಂದ್ರೆ ನಾನು ಸೀನಿದೆ ಇಲ್ಲ ಕೆಮ್ಮಿದಾಗ ಆ ಕೀಟಾಣುಗಳು ಅಂದ್ರೆ ಡ್ರಾಪ್ಲೆಟ್ಸ್ ಹೊರಗಡೆ ಹೋಗುದಿಲ್ಲ, ಆ ಕಣಗಳು ತುಂಬಾ ಹೊರಗಡೆ ಹೋಗುದಿಲ್ಲ, ನನ್ನ ಮಾಸ್ಕಿನೊಳಗೆ ಇರ್ತದೆ. ನೀವು ಸಹ ಮಾಸ್ಕ್ ಹಾಕೊಂಡ್ರೆ ಯಾವ್ದಾದ್ರು ಏನಾದ್ರೂ ಒಂದು ಕಣ ಹೊರಗಡೆ ಬಂದಿದ್ರೆ ಸಹ ಅದು ನಿಮ್ಮ ಹೊರಗಡೆದು ಕ್ಲಾತ್ ಮಾಸ್ಕಿನಲ್ಲಿ ಅದು ಸಿಕ್ಕಾಕೊಳ್ತದೆ. ಹಾಗೆ ಜನರಲ್ ಪಬ್ಲಿಕ್ ಆಗಿರುವಾಗ ಈಗ ನಾನು ಹೊರಗಡೆ ಹೋಗುವಾಗ ಮಾರ್ಕೆಟ್ಗೆ ಹೋಗುವಾಗ ನಾನು ಕ್ಲಾತ್ ಮಾಸ್ಕ್ ಹಾಕೊಳ್ಳೋದು, ಆದ್ರೆ ನಾನು ಆಸ್ಪತ್ರೆಗೆ ಹೋಗಿ ಕೆಲಸ ಮಾಡುದಾದ್ರೆ ಮಾತ್ರ ನಾನು ಆ ಸರ್ಜಿಕಲ್ ಮಾಸ್ಕ್ ಅನ್ನು ಹಾಕೊಳ್ತೇನೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಪೇಷಂಟ್ಗಳು ಬರ್ತಾರೆ. ಸರ್ಜಿಕಲ್ ಮಾಸ್ಕ್ ಅಲ್ಲಿ ಏನಾಗ್ತದೆ ಅಂದ್ರೆ ಹೊರಗಡೆ ಇರುವ ಪದರದಲ್ಲಿ ನೀರು ಸೇರುವುದಿಲ್ಲ, ಒಳಗೆ ಇರ್ತದಲ್ಲ ಪದರ ಅದು ನನ್ನ ಶ್ವಾಸದಲ್ಲಿ ಬರುವ ನೀರಂಶವನ್ನು ಎಳ್ಕೊಳ್ತದೆ. ಮಧ್ಯದಲ್ಲಿ ಒಂದು ಫಿಲ್ಟರ್ ಅಂತ ಇರ್ತದೆ, 3 ಪದರ ಇರ್ತದೆ ಅದರಲ್ಲಿ. ಅದು ನಾವು ಆಸ್ಪತ್ರೆಯಲ್ಲಿ ಮಾತ್ರ ಹಾಕೊಳ್ಳೋದು, ಹೊರಗಡೆ ಹೋಗಿದಾಗ ಹಾಕೊಳ್ಬೇಕಾಗಿಲ್ಲ. ಅದು ಅಂದ್ರೆ ರೋಗಿ ಕೂಡ ಅಂತದೇ ಮಾಸ್ಕ್ ಅನ್ನ ಧರಿಸಬೇಕು. ಹೌದು, ನಾವು ರೋಗಿಗೆ ಇದು ಕೋವಿಡ್ ಆಗಿದೆ ಅಂತ ಆದ್ರೆ ರೋಗಿಗೆ ಅಂತದೇ ಮಾಸ್ಕ್ ಕೊಡ್ತೇವೆ ನಾವು. ಈಗ ನೋಡಿ ಆಸ್ಪತ್ರೆಯಲ್ಲಿ ಸಹ ಏನಾಗ್ತದೆ, ಕ್ಲೋಸ್ಡ್ ಸ್ಪೇಸ್, ಅದಕ್ಕೆ ನಾವು ಅವರಿಗೆ ಸಹ ನಾವು ಟ್ರಿಪಲ್ ಲೇಯರ್ ಮಾಸ್ಕ್ ಕೊಡುದು, ನಾವು ಟ್ರಿಪಲ್ ಲೇಯರ್ ಮಾಸ್ಕ್ ಹಾಕೊಳ್ತೇವೆ. ಆದ್ರೆ COVID-19 ಅಂತ ನಮ್ಗೆ ಗೊತ್ತಾದ ಮೇಲೆ ನಾವು ಒಂದು N95 ಮಾಸ್ಕ್ ಅಂತ ಉಂಟು, ಅದನ್ನ ಹಾಕೊಳ್ತೇವೆ ನಾವು. ಸರಿ. ಮತ್ತೆ ಡಾಕ್ಟರ್, ಇದು ಅನೇಕ ಪರೀಕ್ಷೆಗಳಿದೆ, ಇದು ಈಗ COVID-19 ಆಗಿದೆ ಅಂತ ಹೇಳಲಿಕ್ಕೆ, ಆ ಪರೀಕ್ಷೆಗಳ ಬಗ್ಗೆ ಹೇಳಿ. ಒಂದು ಎರಡನ್ನ ಈಗ ಮಾಡ್ತಾ ಇದ್ದೇವೆ ನಾವು. ಹೌದು, ಈಗ ಏನಂದ್ರೆ ಈ ವೈರಾಣು ಇದೆಯೋ ಇಲ್ಲ ಅಂತ ನಮ್ಗೆ ಗೊತ್ತಾಗುದು, ವೈರಾಣು ನಮ್ಮ ಗಂಟಲು ಮತ್ತೆ ನಮ್ಮ ಮೂಗಿನ ಹಿಂದೆ ನೇಸೋ ಫ್ಯಾರಿಂಗ್ಸ್ ಅಂತ ನಾವು ಹೇಳ್ತೇವೆ, ಈ ಎರಡು ಜಾಗದಲ್ಲಿಂದ ನಮ್ಗೆ ತೆಗಿಲಿಕ್ಕೆ ತುಂಬಾ ಸುಲಭ ಆಗ್ತದೆ. ಅದು ಕೆಳಗೆ ಹೋದ ಮೇಲೆ ನಾವು ಬೇಕಿದ್ರೆ ಕಫ ಪರೀಕ್ಷೆ ಏನಾದ್ರೂ ಮಾಡಬಹುದು, ಆದ್ರೆ ಅದರಲ್ಲಿ ನಮ್ಗೆ ವೈರಾಣು ಸಿಗೋದು ತುಂಬಾ ಕಮ್ಮಿ. ಆದ್ರೆ ನಮ್ಮ ಗಂಟಲಿನ ಹಿಂದೆ ಪದರ ಮತ್ತೆ ನಮ್ಮ ಮೂಗಿನ ಹಿಂದೆ ಫ್ಯಾರಿಂಗ್ಸ್ ಅಂತ ನಾವು ಹೇಳ್ತೇವೆ, ಈ ಎರಡು ಕಡೆಯಿಂದ ನಾವು ಸ್ವಾಬ್ ಅಂತ ತೆಗಿತೇವೆ. ಈಗ ನಾವು ನೋಡಿ, ನಮ್ಮ ಕಿವಿಯಲ್ಲಿ ನಾವು ಏನಾದ್ರೂ ಇದು ಕಡ್ಡಿ ಹಾಕೊಂಡು ಕ್ಲೀನ್ ಮಾಡ್ತೇವೆ, ಇಯರ್ ಬಡ್ಸ್ ಅಂತ ಹೇಳ್ತೇವೆ, ಅಂತದೇ ಒಂದು ಸ್ವಾಬ್ ಅಂತ ಸಿಗ್ತದೆ, ಕಪೂರ ಇರ್ತದೆ ಅದು. ಅದನ್ನ ಮೂಗಿನ ಮೂಲಕ ತೂರಿಸಿ ಹಿಂದೆ ಆ ಜಾಗದಿಂದ ಸ್ವಲ್ಪ ನಮ್ಮ ಸೆಲ್ಸ್ ಅಂತ ನಾವು ಹೇಳ್ತೇವೆ ಅದನ್ನು ತೆಗಿತಾರೆ, ಮತ್ತೆ ಗಂಟಲು ಓಪನ್ ಮಾಡಿ ಹಿಂದೆ ನಮ್ಮ ಗಂಟಲಿನ ಜಾಗದಿಂದ ಸ್ವಲ್ಪ ಸ್ವಾಬ್ ತೆಗಿತಾರೆ. ಈ ಎರಡು ಸ್ವಾಬ್ ಅನ್ನು ತೆಗೆದು ಸಹ ಒಂದು ವೈರಲ್ ಟ್ರಾನ್ಸ್ಪೋರ್ಟ್ ಮೀಡಿಯಂ ಅಂತ ಉಂಟು, VTM ಅಂತ ಉಂಟು, ಅದರಲ್ಲಿ ಹಾಕಿ ಲ್ಯಾಬ್ಗಳೇ ಕಳಿಸ್ತಾರೆ. ಈಗ ಏನ್ ಮಾಡಬಹುದು ಅಂತ ಹೇಳಿದ್ರೆ, ಇದರಲ್ಲಿ ವೈರಾಣು ಇದೆಯಾ ಇಲ್ಲ ಅಂತ ಗೊತ್ತಾಗ್ಬೇಕಾದ್ರೆ ಇಲ್ಲ ವೈರಾಣುವನ್ನು ಬೆಳೆಸಬೇಕು, ಆದ್ರೆ ಅದನ್ನ ವೈರಸ್ ಕಲ್ಚರ್ ಅಂತ ನಾವು ಹೇಳುದು. ಆದ್ರೆ ಅದು ಎಲ್ಲಾ ಲ್ಯಾಬ್ ಅಲ್ಲಿ ಮಾಡುವಂತ ಅದಲ್ಲ, ತುಂಬಾ ಕಷ್ಟಕರವಾದದ್ದು. ಅದರ ಬದಲಿಗೆ ನಾವೇನ್ ಮಾಡ್ತೇವೆ ಅಂದ್ರೆ TCR ಟೆಸ್ಟ್ ಅಂತ ಉಂಟು, ಪಾಲಿಮರೇಸ್ ಚೈನ್ ರಿಯಾಕ್ಷನ್ ಅಂತ ನಾವು ಹೇಳುದು.
ಅದ್ರಲ್ಲಿ ನಾವ್ ಎಂತ ಮಾಡ್ತೇವಂದ್ರೆ, ಎಲ್ಲಾ ಕಣಗಳಲ್ಲಿ ನ್ಯೂಕ್ಲಿಕ್ ಆಸಿಡ್ ಅಂತ ಉಂಟು. ಈ ವೈರಾಣು ಆರ್ ಎನ್ ಎ ವೈರಸ್ ಅಂತ, ಇದರೊಳಗೆ ಆರ್ ಎನ್ ಎ ಅಂತ ಒಂದು ನ್ಯೂಕ್ಲಿಕ್ ಆಸಿಡ್ ಉಂಟು. ಸರಿ, ಅದನ್ನ ನಾವು ಕಂಡುಹಿಡಿತೇವೆ ಆರ್ ಟಿ ಪಿ ಸಿ ಆರ್ ಅಲ್ಲಿ. ಅದು ಒಂದು ಕಣ ಇದ್ರೆ ಸಹ ಪಿ ಸಿ ಆರ್ ಅಲ್ಲಿ ಎಂತ ಮಾಡ್ತೇವೆ ಅಂದ್ರೆ ಅದನ್ನು ನಾವು ಮಲ್ಟಿಪ್ಲೈ ಆಂಪ್ಲಿಫೈ ಮಾಡ್ತೇವೆ, ಉಲ್ಬಣಗೊಳಿಸ್ತೇವೆ, ಮತ್ತೆ ಅದನ್ನ ಇದೆಯೋ ಇಲ್ವಾ ಅಂತ ನಾವು ಕಂಡುಹಿಡಿತೇವೆ. ಇದು ನಮ್ಗೆ ಕೋವಿಡ್ ರೋಗ ಶುರು ಆಗಿರೋದ್ರಿಂದವೇ ಈ ಟೆಸ್ಟ್ ಅನ್ನು ಅವರು ಸ್ಟ್ಯಾಂಡರ್ಡೈಸ್ ಮಾಡಿದ್ದಾರೆ. ಫಸ್ಟ್ ಗೆ ನಮ್ಗೆ ಭಾರತದಲ್ಲಿ ಮಾಡಿದ್ದು ಎನ್ಐವಿ ಪುಣೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ವೈರಾಲಜಿ ಪುಣೆ ಅವರು ಈ ಟೆಸ್ಟ್ ಅನ್ನು ಅವರು ಇನ್ ಹೌಸ್ ಅಂದ್ರೆ ಅವರದೇ ಲ್ಯಾಬಿನಲ್ಲಿ ಅದನ್ನು ಸ್ಟ್ಯಾಂಡರ್ಡೈಸ್ ಮಾಡಿ, ಹೀಗೆ ಬಂದ್ರೆ ಮಾತ್ರ ಪಾಸಿಟಿವ್, ಹೀಗೆ ಬಂದ್ರೆ ನೆಗೆಟಿವ್, ಹೀಗೆ ಬಂದ್ರೆ ನೀವು ಪುನಃ ರಿಪೀಟ್ ಮಾಡ್ಬೇಕಾಗ್ಬಹುದು, ಇಲ್ಲ ನೀವು ಪುನಃ ಸ್ಯಾಂಪಲ್ ತಗೊಳ್ಬೇಕಾಗ್ತದೆ ಪೇಷಂಟ್ ಇಂದ ಅಂತ ಅದನ್ನೆಲ್ಲ ನಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟದ್ದು. ಅದು ಫಸ್ಟ್ ಗೆ ಶುರು ಮಾಡಿದ್ರು. ಅದು ಮಾಡಿ ರೋಗವನ್ನು ಅವರು ಹೇಗೆ ಕಂಡುಹಿಡಿಯಲಿಕ್ಕೆ ಶುರು ಮಾಡಿದ ಮೇಲೆ ಈಗ ಎಲ್ಲ ಬೇರೆ ಬೇರೆ ಕಂಪನಿಗಳು ಅವರವರದ್ದೇ ಕಿಟ್ ಮಾಡಿ ತರ್ತಾರೆ. ನಾವು ನಮ್ಮ ಲ್ಯಾಬಿನಲ್ಲೇ ಆ ಟೆಸ್ಟ್ ಫಸ್ಟ್ ಇಂದ ಲಾಸ್ಟ್ ತನಕ ಮಾಡಬೇಕು ಅಂತ ಆದ್ರೆ ತುಂಬಾ ಹೊತ್ತಾಗ್ತದೆ. ಆದ್ರೆ ನಾವು ಕಮರ್ಷಿಯಲಿ ಅವೈಲೇಬಲ್ ಅಂತ ಹೇಳುದು ಅಂದ್ರೆ ಮಾರ್ಕೆಟ್ ಅಲ್ಲಿ ಬೇರೆ ಕಂಪನಿಯವರು ಮಾಡಿಕೊಟ್ಟ ಕಿಟ್ ಅನ್ನು ನಾವು ತಗೊಂಡು ಮಾಡುದಾದ್ರೆ ನಮ್ಮ ಲ್ಯಾಬ್ಗಳಿಗೆ ಸ್ವಲ್ಪ ಕಮ್ಮಿ ಸಮಯ ಆಗ್ತದೆ, ಆದ್ರೆ ಬೆಲೆ ಜಾಸ್ತಿ ಆಗ್ತದೆ. ಆದ್ರೆ ಇದನ್ನೆಲ್ಲ ನಾವು ಯಾವುದೋ ಒಂದು ಕಂಪನಿಯಿಂದ ನಾವು ತಗೊಳ್ಲಿಕ್ಕೆ ಆಗುದಿಲ್ಲ. ಇಂಡಿಯನ್ ಗವರ್ಮೆಂಟ್ ICMR ಅಂತ ಉಂಟು, ಅವರೇಂತ ಮಾಡಿದಾರೆ ಅಂದ್ರೆ ಅವರು ಯಾವ ಕಿಟ್ ಯೂಸ್ ಮಾಡಬಹುದು ಅಂತ ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಎಲ್ಲ ಲ್ಯಾಬ್ಗಳಿಗೆ. ಆ ಕಿಟ್ ಅನ್ನು ಮಾತ್ರ ನಾವು ಯೂಸ್ ಮಾಡಬಹುದು. ಒಂದು ಇನ್ನೊಂದು, ಎಲ್ಲಾ ಲ್ಯಾಬ್ಗಳಿಗೆ ಅವರು ಆ ಪರ್ಮಿಷನ್ ಕೊಟ್ಟಿಲ್ಲ. ಎಲ್ಲಾ ಗವರ್ಮೆಂಟ್ ಲ್ಯಾಬ್ಗೆ ಅವರು ಮಾಡಲೇಬೇಕು ಅಂತ ಒಂದು ಕಾಯ್ದೆ ತಂದು, ಎಲ್ಲಾ ಗವರ್ಮೆಂಟ್ ಆಸ್ಪತ್ರೆಗಳಲ್ಲಿ ಈ ಪಿ ಸಿ ಆರ್ ಮೆಷಿನ್ ಅನ್ನು ತಂದು ಮಾಡಬೇಕು ಅಂತ ಹೇಳಿದ್ದಾರೆ. ಆದ್ರೆ ಪ್ರೈವೇಟ್ ಲ್ಯಾಬ್ಗಳಿಗೆ ಮಾಡಬೇಕಾದ್ರೆ ನಾವು NABL ಅಂತ ಒಂದುಂಟು, ನ್ಯಾಷನಲ್ ಅಕ್ರೆಡಿಟೇಷನ್ ಬೋರ್ಡ್ ಆಫ್ ಲ್ಯಾಬೊರೇಟರೀಸ್ ಅಂತ ಉಂಟು, ಅವರ ಮುಖಾಂತರ ನಾವು ಅಕ್ರೆಡಿಟೇಷನ್ ತಗೊಂಡ್ರೆ ಮಾತ್ರ ICMR ನಮ್ಗೆ ಪರ್ಮಿಷನ್ ಕೊಡ್ತದೆ ಪರೀಕ್ಷೆಗಳನ್ನು ಮಾಡ್ಲಿಕ್ಕೆ. ಹೌದು, ಅದು ಯಾಕೆ ಮಾಡಿದಾರಂದ್ರೆ ಎಲ್ಲರೂ ಮಾಡುವಂತ ಟೆಸ್ಟ್ ರಿಸಲ್ಟ್ ಒಂದೇ ತರ ಇರಬೇಕು, ಇಷ್ಟ ಬಂದ ಹಾಗೆ ಮಾಡ್ಲಿಕ್ಕಿಲ್ಲ. ಮತ್ತೆ ಈ ಟೆಸ್ಟ್ ಮಾಡುವಾಗ ನಾವು ತುಂಬಾ ಜಾಗ್ರತೆ ಮಾಡ್ಬೇಕಾಗ್ತದೆ. ನಾನು ಹೇಳಿದೆ ಅಲ್ಲ, ವೈರಲ್ ಟ್ರಾನ್ಸ್ಪೋರ್ಟ್ ಮೀಡಿಯಂ ಅಂದ್ರೆ VTM ಅಲ್ಲಿ ಹಾಕಿ ಕಳಿಸ್ತಾರೆ, ಆ ವೈರಾಣು ಇನ್ನೂ ಜೀವ ಇರ್ತದೆ ನಮ್ಮ ಲ್ಯಾಬ್ ಒಳಗೆ ಬರುವಾಗ. ನಮಗೆಲ್ಲ ನಾವು ಟೆಸ್ಟ್ ಮಾಡುವಾಗ ನನ್ಗೆ ಆಗ್ಲಿ ನಮ್ಮ ಟೆಕ್ನಿಷಿಯನ್ಗಳಾಗ್ಲಿ ಇಲ್ಲ ಅದನ್ನು ಒಳಗೆ ತಂದ ಮೇಲೆ ಓಪನ್ ಮಾಡಿ ನಾವು ಟೆಸ್ಟ್ ಮಾಡುವಾಗ ನಮ್ಗೆಲ್ಲ ಅದು ಬರಬಾರ್ದು. ಹಾಗೆ ಲ್ಯಾಬ್ಗಳಲ್ಲಿ ಕೆಲವೊಂದು ಸ್ಟ್ಯಾಂಡರ್ಡ್ಸ್ ಅಂತ ಇರ್ತದೆ, ಕೆಲವೊಂದು ಡಬ್ಬಗಳಿರ್ತವೆ, ನಾವು ಬಯೋಸೇಫ್ಟಿ ಕ್ಯಾಬಿನೆಟ್ಸ್ ಅಂತ ಹೇಳ್ತೇವೆ, ಕೆಲವೊಂದು ವಿಷಯ ಹೇಳಿರ್ತಾರೆ, ಕ್ರೈಟೀರಿಯಾ ಅಂತ ಕೊಟ್ಟಿರ್ತಾರೆ ನಮ್ಗೆ, ಅದರ ಪ್ರಕಾರ ಮಾಡ್ಬೇಕು. ಇಲ್ಲದಿದ್ರೆ ಲ್ಯಾಬಿನೊಳಗೆ ಅದು ಸ್ಪ್ರೆಡ್ ಆಗ್ಬಹುದು, ನನ್ನ ಮುಖಾಂತರ ಬೇರೆಯವರಿಗೆ ಸ್ಪ್ರೆಡ್ ಆಗ್ಬಹುದು. NABL ಅಕ್ರೆಡಿಟೆಡ್ ಲ್ಯಾಬ್ಗಳಿಗೆ ಮಾತ್ರ ಈ ಟೆಸ್ಟ್ ಮಾಡ್ಲಿಕ್ಕೆ ಪರ್ಮಿಷನ್ ಕೊಡ್ತಾ ಇದ್ದಾರೆ. ಇನ್ನೊಂದೆಂತ ಮಾಡಿದ್ದಾರೆ ಅಂದ್ರೆ, ಗವರ್ಮೆಂಟ್ ಯಾವ್ದೆಲ್ಲ ಮೆಡಿಕಲ್ ಕಾಲೇಜಸ್ ಉಂಟು ಅವರೆಲ್ಲ ಈ ಟೆಸ್ಟ್ ಅನ್ನು ಮಾಡಲೇಬೇಕು ಅಂತ ಒಂದು ರೂಲ್ ಅನ್ನು ತಂದಿದ್ದಾರೆ ಈಗ. ಹಾಗೆ ತುಂಬಾ ಜಾಗದಲ್ಲಿ ಈ ಟೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇವಾಗ ಇದ್ರಲ್ಲಿ ಏನಾಗ್ತದಂದ್ರೆ, RT-PCR ಪಾಸಿಟಿವ್ ಬಂದಿದೆ ಅಂತ ಆದ್ರೆ ಅದು ಕೋವಿಡ್ ಟೆಸ್ಟ್ ಡೆಫಿನೆಟ್ಲಿ ಪಾಸಿಟಿವ್ ಅಂತ. ಕೆಲವರು ಹೇಳ್ತಾರೆ, ಈಗ ಒಂದು ನಾನು ಟೆಸ್ಟ್ ಮಾಡಿದೆ ಅದು ನೆಗೆಟಿವ್ ಬಂತು, 2-3 ದಿನ ಬಿಟ್ಟು ನನ್ಗೆ ಇನ್ನೊಂದು ಕಡೆ ಟೆಸ್ಟ್ ಮಾಡುವಾಗ ಅದು ಪಾಸಿಟಿವ್ ಬಂತು, ಇಲ್ಲ ನಾನ್ ಈಗ ಟೆಸ್ಟ್ ಮಾಡಿದ ಲ್ಯಾಬ್ ಅಲ್ಲಿ ನನ್ಗೆ ಪಾಸಿಟಿವ್ ಬಂತು, 3 ದಿನ ಬಿಟ್ಟು ಪುನಃ ಟೆಸ್ಟ್ ಮಾಡುವಾಗ ಇನ್ನೊಂದು ಲ್ಯಾಬ್ ಅಲ್ಲಿ ಮಾಡುವಾಗ ನೆಗೆಟಿವ್ ಬಂತು, ಇದು ಹೇಗೆ ಸಾಧ್ಯ ಅಂತ ಕೆಲವರು ನಮ್ಮನ್ನ ಕೇಳ್ತಾರೆ. ಇವಾಗ ಏನಾಗ್ತದಂತ ಹೇಳಿದ್ರೆ, ಈ ವೈರಾಣು ಹೆಚ್ಚಾಗಿ ನಮ್ಗೆ ಕಂಡು ಹಿಡಿಲಿಕ್ಕಾಗುದು ಮನುಷ್ಯನಿಗೆ ಸೋಂಕು ಹತ್ತಿದ ಒಂದು 5 ಇಲ್ಲ 7ನೇ ದಿನ ಒಳಗೆ, 5-8 ಡೇಸ್ ಒಳಗೆ ಕಂಡು ಹಿಡಿಯುವಾಗ ಅದು ಪಾಸಿಟಿವ್ ಬರುವ ಚಾನ್ಸಸ್ ಉಂಟು. ಈಗ ನಮ್ಗೆ 5 ದಿನ ಮೊದಲೇ ನಾವು ಆ ಸ್ಯಾಂಪಲ್ ತಗೊಂಡ್ರೆ ನೆಗೆಟಿವ್ ಬರುವ ಚಾನ್ಸಸ್ ಉಂಟು. ಮತ್ತೆ ಈಗ 8-9 ದಿನ ಹಾಗೆ ಸೋಂಕು ಆದ 8-9 ದಿನ ಆದ್ಮೇಲೆ ಪುನಃ ಸ್ಯಾಂಪಲ್ ತಗೊಂಡ್ರೆ ನೆಗೆಟಿವ್ ಬರುವ ಚಾನ್ಸಸ್ ಉಂಟು. ಅಂದ್ರೆ ಅವರು ಗುಣಮುಖರಾಗಿದ್ದಾರೆ. ಗುಣಮುಖ ಆಗಿರ್ತಾರೆ. ಆದ್ರೆ ಕೆಲವರಲ್ಲಿ ಏನಾಗ್ತದೆ ಅಂದ್ರೆ, ಈ ವೈರಾಣು ಸತ್ತು ಸಹ 28-40 ದಿನ ಸಹ ಟೆಸ್ಟ್ ಪಾಸಿಟಿವ್ ಬರುವ ಚಾನ್ಸಸ್ ಉಂಟು. ಶುರುವಿಗೆ ನಾವು ಟೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದಾಗ ಏನ್ ಮಾಡ್ತಾ ಇದ್ದೆವು, ಫಸ್ಟ್ ಪಾಸಿಟಿವ್ ಬಂದ್ರೆ ಪೇಷಂಟ್ ಅನ್ನ ನಾವು ನಮ್ಮ ಕ್ವಾರಂಟೈನ್ ಸೆಂಟರ್ ಅಲ್ಲಿ ಅಡ್ಮಿಟ್ ಮಾಡ್ತಾ ಇದ್ದೆವು. ಮತ್ತೆ ಅವರ RT-PCR ನೆಗೆಟಿವ್ ಬರುವ ತನಕ ಅವರನ್ನು ನಾವು ಡಿಸ್ಚಾರ್ಜ್ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ನಮ್ಗೆ ಫಸ್ಟ್ ಗೆ ಹೆದರಿಕೆ ಇತ್ತು,
ಇದು ಪಾಸಿಟಿವ್ ಇದ್ರೆ ಈ ಮನುಷ್ಯ ಪುನಃ ಹೊರಗಡೆ ಹೋದ್ರೆ ಎಲ್ಲರಿಗೆ ಹರಡಬಹುದು ಅಂತ ನಮ್ಗೆ ಡೌಟ್ ಇದ್ದು ಅವರನ್ನ ಕ್ವಾರಂಟೈನ್ ಅಲ್ಲಿ ಇಟ್ಕೊಂಡು ಆಗ ನಮ್ಗೆ ಗವರ್ಮೆಂಟ್ ಡೈರೆಕ್ಷನ್ ಹೇಗಿತ್ತು, RT-PCR ನೆಗೆಟಿವ್ ಬರುವ ತನಕ ಪೇಷಂಟ್ ಅನ್ನು ಡಿಸ್ಚಾರ್ಜ್ ಮಾಡಬಾರದು ಅಂತ ಇತ್ತು. ಆದ್ರೆ ಈಗ ನಮ್ಗೆ ಗೊತ್ತಾಗಿದೆ ಹೆಚ್ಚಿನ ಟೈಮ್ ಅಲ್ಲಿ 10th-11th day ಅಂದ್ರೆ ಮನುಷ್ಯನಿಗೆ ಯಾವ ಸಿಂಪ್ಟಮು ಇರಬಾರ್ದು, ಅಂದ್ರೆ ಈ ರೋಗ ಲಕ್ಷಣಗಳಿರಬಾರ್ದು. ರೋಗ ಲಕ್ಷಣ ಅಂತ ಹೇಳಿದ್ರೆ ಅವರಿಗೆ ಗಂಟ್ಲು ಏನಾದ್ರು ಒಂದು ಖರ್ಚಿದಾಗೆ ಆಗುದು, ಕೆಮ್ಮು ಬರುದು, ತಲೆನೋವು ಇರುದು, ಜ್ವರ ಇರುದು, ಅಂದ್ರೆ ಇದು ಮೈಲ್ಡ್ ಸಿಂಪ್ಟಮ್ಸ್. ಅದು ಯಾವ್ದು ಇರಬಾರ್ದು ಅಂತ ಹೇಳಿ, ಅದು ಯಾವ್ದು ಇರಬಾರ್ದು, ಇದು ಯಾವ ಸಿಂಪ್ಟಮ್ಸ್ ಇರದೆ 3 days ಆದ ಮೇಲೆ ಅವರಿಗೆ ಡಿಸ್ಚಾರ್ಜ್ ಮಾಡಬಹುದು. ಆ 3 days ಆದ್ಮೇಲೆ ನಾವು ಹೇಳುದು ಇವಾಗಿಂದ ಆ ಸೋಂಕು ತಗುಲುದಿಲ್ಲ ಬೇರೆಯವರಿಗೆ ಅಂತ. RT-PCR ಪಾಸಿಟಿವ್ ಇದ್ರೂ ಸಹ ಕಣಗಳು ಸತ್ತಿವೆ, ಬೇರೆಯವರಿಗೆ ಬರುದಿಲ್ಲ ಅಂತ. ಈಗಿನ ಪದ್ಧತಿ ಪ್ರಕಾರ ಪಾಸಿಟಿವ್ ಬಂದ ಮನುಷ್ಯನಿಗೆ ಇಲ್ಲ ಹೋಮ್ ಐಸೋಲೇಷನ್. ಈಗ ಎಲ್ಲರಿಗೆ ನಾವು ಕ್ವಾರಂಟೈನ್ ಗೆ ಹಾಕುದಿಲ್ಲ. ನಮ್ಮ ಗವರ್ಮೆಂಟ್ ರೂಲ್ಸ್ ಪ್ರಕಾರ ಯಾರಿಗೆಲ್ಲ ಮಾರಕವಾಗಿರುವ ರೋಗ ಇದೆ ಅವರಿಗೆ ಮಾತ್ರ ಅಡ್ಮಿಟ್ ಮಾಡ್ತಾರೆ. ಮೈಲ್ಡ್ ಸಿಂಪ್ಟಮ್ಸ್ ಇದೆ ಮತ್ತೆ ಅವರಿಗೆ 50 years ಕಮ್ಮಿ ಇದ್ದಾರೆ, ಅವರಿಗೆ ಬೇರೆ ಯಾವುದೂ ಬಾಧೆ ಇಲ್ಲ, ಅಂದ್ರೆ ಇವಾಗ ಡಯಾಬಿಟಿಸ್ ಇಲ್ಲ, ಹೈಪರ್ ಟೆನ್ಷನ್ ಇಲ್ಲ, ಅಸ್ತಮಾ ಇಲ್ಲ, ಅಂತದ್ದು ಯಾವುದು ಇಲ್ಲ, ಟ್ರಾನ್ಸ್ಪ್ಲಾಂಟೇಶನ್ ಆಗಿಲ್ಲ, ಕೀಮೋಥೆರಪಿ ಆಗ್ತಾ ಇಲ್ಲ, ಇಂಥವರಿಗೆಲ್ಲ ಆದ್ರೆ 50 years ಕಮ್ಮಿ ಇದ್ದು ಅವರಿಗೆ ತುಂಬಾ ಕಡಿಮೆ ಸಿಂಪ್ಟಮ್ಸ್ ಇದ್ರೆ ಅವರಿಗೆ ಮನೆಯಲ್ಲೇ ಇರ್ಲಿಕ್ಕೆ ಬಿಡ್ತಾರೆ. ಡಾಕ್ಟರ್ ಪರೀಕ್ಷೆ ಮಾಡ್ತಾರೆ ಮತ್ತೆ ಹೇಳ್ತಾರೆ ನೀವು ಹೋಮ್ ಐಸೋಲೇಷನ್ ಅಲ್ಲಿ ಇರಬಹುದು ಅಂತ. ಅವರದು ಕೊಡ್ಬೇಕು. ಈಗ ಹೋಮ್ ಐಸೋಲೇಷನ್ ಅಲ್ಲಿ ಇರೋರು ನಂತರ ಅವರಿಗೆ ಎಷ್ಟು ದಿನ ಅಂತ ಹೇಳಿರ್ತೀರಿ, ನಂತರ ಪುನಃ ಅವರನ್ನ ಪರೀಕ್ಷೆ ಮಾಡ್ತೀರಿ? ಇಲ್ಲ ಇಲ್ಲ, ಪರೀಕ್ಷೆ ಮಾಡುದಿಲ್ಲ. ಅಗತ್ಯ ಇಲ್ವಾ? ಅದು ಮಾಡುದಿಲ್ಲ, ಇಲ್ಲ ಅಗತ್ಯ ಇಲ್ಲ. 17 days ಐಸೋಲೇಷನ್ ಮಾಡಿದ್ಮೇಲೆ ಅವರನ್ನ ಹೊರಗಡೆ ಬಿಡುದು. ತೀವ್ರ ಆಗುದಂತ ಹೇಳಿದ್ರೆ ಅವರಿಗೆ ಉಸಿರು ಕಟ್ಟಿದಾಗೆ ಆಗುದು, ಮತ್ತೆ ಜ್ವರ ತುಂಬಾ ಆಗುದು, ಮತ್ತೆ ಅವರಿಗೆ ಇದು ತಲೆನೋವು ಜಾಸ್ತಿ ಆಗುದು, ಅಂತದ್ ಏನಾದ್ರೂ ಒಂದು ತೊಂದರೆ ಇದ್ರೆ ಅವರು ಡಾಕ್ಟರ್ ಹತ್ರ ಹೋಗ್ಬೇಕಾಗ್ತದೆ. ಅಂದ್ರೆ ಇವಾಗ ನಾವು ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾಗ ಸಹ ಕೆಲವೊಂದು ಅವರು ಲಕ್ಷಣಗಳನ್ನು ಹೇಳಿರ್ತಾರೆ. ಈ ಲಕ್ಷಣಗಳು ಬಂದ್ರೆ ತಲೆ ತಿರುಗುವುದು, ಇಲ್ಲ ನಿಮ್ಗೆ ಜ್ವರ ಜಾಸ್ತಿ ಆಗಿರುದು, ಕಮ್ಮಿ ಆಗ್ತಾ ಇಲ್ಲ, ಉಸಿರು ಕಟ್ತಾ ಇರುದು, ಇಂಥದ್ ಯಾವ್ದಾದ್ರು ನಿಮ್ಗೆ ಲಕ್ಷಣ ಇದ್ರೆ ಪುನಃ ಬನ್ನಿ ಅಂತ ಹೇಳಿರ್ತಾರೆ. ನಮ್ಮ ಆಶಾ ಕಾರ್ಯಕರ್ತರಾಗ್ಲಿ ಇಲ್ಲ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಆಗ್ಲಿ ಅವರೆಲ್ಲ ಹೋಗಿ ಈ ಮನೆಗಳಲ್ಲಿ ಅಂದ್ರೆ ಯಾವ ಮನೆಯಲ್ಲಿ ಯಾರು ಹೋಮ್ ಐಸೋಲೇಷನ್ ಅಲ್ಲಿ ಇದ್ದಾರೆ ಅಂತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಗೆ ಗೊತ್ತಿರ್ತಾರೆ. ಅವ್ರು ಹೋಗಿ ಕೇಳ್ತಾ ಇರ್ತಾರೆ, ಅವರು ಒಂದು ನೋಡಿ ಬರ್ತಾರೆ, ಮತ್ತೆ ಅವರಿಗೆ ಇದು ರೋಗ ಉಲ್ಬಣಗೊಳ್ತಾ ಇದೆ ಅಂತ ಆದ್ರೆ ಕೂಡ್ಲೆ ಅವರಿಗೆ ಆಸ್ಪತ್ರೆಗೆ ಹೋಗಿ ಅಂತ ಹೇಳ್ತಾರೆ. ಅಂದ್ರೆ ಈಗ ಪರೀಕ್ಷೆಯನ್ನ ಮಾಡೋದು ಮೊದ್ಲು ಯಾರು ಬರ್ತಾರೆ ಆಸ್ಪತ್ರೆಗೆ ಈ ಲಕ್ಷಣಗಳನ್ನ ಹಿಡ್ಕೊಂಡು ಅವರಿಗೆ, ಮತ್ತೆ ಅವರ ಪ್ರಥಮ ಸಂಪರ್ಕದಲ್ಲಿ ಯಾರಿರ್ತಾರೆ ಅವರಿಗೆ ಡಾಕ್ಟರ್? ಎಲ್ಲರಿಗೂ ಟೆಸ್ಟ್ ಮಾಡುದಿಲ್ಲ. ಹೇಗೆ ಮಾಡ್ತಾರಂದ್ರೆ ಅದು ಒಂದು ರಿಸ್ಕ್ ಅಸೆಸ್ಮೆಂಟ್ ಅಂತ ಇರ್ತದೆ. ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡರಿ ಕಾಂಟ್ಯಾಕ್ಟ್ ಅಂತ ಇರ್ತಾರೆ. ಆವಾಗ ಅವರಿಗೆ ಕೆಲವರು ಎಂತ ಆಗ್ತದಂದ್ರೆ ತುಂಬಾ ಹತ್ತಿರದಿಂದ ಕಾಂಟ್ಯಾಕ್ಟ್ ಇರುವುದೇ ಇಲ್ಲ, ಅಂತವರಿಗೆ ಟೆಸ್ಟ್ ಕೆಲವರು ಮಾಡುದೂ ಇಲ್ಲ. ಇವಾಗ ಈಗ ಜ್ವರ ಬಂದಿದೆ, ಕೆಮ್ಮುಂಟು, ಇಲ್ಲ ದಮ್ಮು ಕಟ್ತಾ ಉಂಟು, ಇಂಥವರಿಗೆ ನಾವು ಟೆಸ್ಟ್ ಮಾಡಿ ಏನಂತ ಹೇಳಿ ಅಂದ್ರೆ ನೋಡಿ, ಇವಾಗ ಮಳೆಗಾಲ ಶುರು ಆಗಿದೆ, ಸುಮ್ನೆ ಜ್ವರ ಬರುದು ಡೆಂಗಿಯಿಂದ ಸಹ ಬರಬಹುದು, ಇಲ್ಲ ನಿಮ್ಗೆ ಮಲೇರಿಯಾಯಿಂದ ಸಹ ಬರಬಹುದು, ಇಲ್ಲ ಸುಮ್ಮನೆ ಒಂದು ಶೀತ ಸಹ ಆಗಿರ್ಬೋದು. ಸೊ ಅದಕ್ಕೆ ಅವರು ಟೆಸ್ಟ್ ಮಾಡುದು ಅಂದ್ರೆ ಅವರು ಪರೀಕ್ಷೆ ಮಾಡಿ ಹೇಳ್ತಾರೆ ಇದು ಯಾವ್ದು ಮಾಡಬೇಕು ಇಲ್ಲ ಮಾಡಬಾರದು ಅಂತ ಹೇಳ್ತಾರೆ. ಹಾಗೆ ಕೋವಿಡ್ ಟೆಸ್ಟ್ ಎಲ್ಲರಿಗೆ ಮಾಡ್ಬೇಕಂತ ಇಲ್ಲ. ಇದ್ರಲ್ಲಿ ಏನಾಗಿದೆ ಅಂದ್ರೆ ಈಗ ಟೆಸ್ಟ್ ಮಾಡುದ್ರಲ್ಲಿ ನಮ್ಗೆ RT-PCR ಮಾಡುವಾಗ ನಮ್ಗೆ ಒಂದು ಸಾಧಾರಣ 6 hours ಟೈಮ್ ಬೇಕಾಗ್ತದೆ ಈ ಒಂದು ಟೆಸ್ಟ್ ರಿಸಲ್ಟ್ ಕೊಡ್ಬೇಕಾದ್ರೆ. ಅದು ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ ಈಗ ತುಂಬಾ ಜನರದ್ದು ಸ್ಯಾಂಪಲ್ ಬರುವಾಗ ಲ್ಯಾಬ್ಗಳಿಗೆ ತುಂಬಾ ಬ್ಯಾಕ್ಲಾಗ್ ಆಗಿದೆ, ತುಂಬಾ ಸ್ಯಾಂಪಲ್ ಸೇರ್ಕೊಂಡಿದೆ. ಅಂದ್ರೆ ಇವಾಗ ಏನ್ ಮಾಡ್ತಾ ಇದ್ದೇವೆ, ಸಿಂಪ್ಟಮ್ಸ್ ಇದ್ದವರಿಗೂ ನಾವು ಟೆಸ್ಟ್ ಮಾಡ್ತೇವೆ, ಬೇರೆ ಊರಿಂದ ನಮ್ಗೆ ಇಂಟರ್ನ್ಯಾಷನಲ್ ಟ್ರಾವೆಲರ್ಸ್ ಬಂದಿದ್ದಾರೆ ಅವರದ್ದು ಟೆಸ್ಟ್ ಮಾಡ್ತೇವೆ. ಆದ್ರೆ ಇನ್ನೊಂದೆಂತ ಅಂದ್ರೆ ನಮ್ ಯಾವತ್ತು ಇವಾಗ ನಾವು ಮರೆಯುವಂತ ವಿಷಯ ಏನಂದ್ರೆ ನಾನ್ ಕೋವಿಡ್ ಪೇಷಂಟ್ಸ್ ಅಂತ ಇರ್ತಾರೆ. ಅಂದ್ರೆ ಈಗ ಒಂದು ರೋಡ್ ಆಕ್ಸಿಡೆಂಟ್ ಆಗ್ಬೋದು, ಕಾಲು ಮುರ್ಕೊಂಡಿದ್ದಾರೆ, ಕೈ ಮುರ್ಕೊಂಡಿದ್ದಾರೆ, ಅವರು ಬರ್ಬೋದು. ಇಲ್ಲ ಈಗ BP ಜಾಸ್ತಿ ಆಗಿದೆ, BP ಕಮ್ಮಿ ಆಗಿರ್ಬೇಕು, ಸ್ಟ್ರೋಕ್ ಆಗಿರ್ಬೇಕು, ಇಂಥವರಿಗೂ ನಾವು ಟ್ರೀಟ್ಮೆಂಟ್ ಮಾಡ್ಬೇಕಲ್ವಾ. ಆವಾಗ ಏನಾಗ್ತದಂದ್ರೆ ಈಗ ಈ ಟೆಸ್ಟ್ ಗಳನ್ನೆಲ್ಲ ಮಾಡುವಾಗ ಕೆಲವರಿಗೆ ಆಪರೇಷನ್ ಮಾಡ್ಬೇಕಾಗ್ತದೆ, ಅವರು ಕಂಟೈನ್ಮೆಂಟ್ ಝೋನ್ ಇಂದ ಬಂದಿದ್ದಾರೆ, ಇಲ್ಲ ಅವರಿಗೆ ಪ್ರೈಮರಿ ಕಾಂಟ್ಯಾಕ್ಟ್ ಆಗಿದೆ ಮೊದಲು ಅಂತೆಲ್ಲ ಆದ್ರೆ ಅವರಿಗಳಿಗೂ ನಾವು ಟೆಸ್ಟ್ ಮಾಡ್ಬೇಕಾಗ್ತದೆ. ಟೆಸ್ಟ್ ಮಾಡುವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಲ್ಯಾಬ್ಗಳಲ್ಲಿ ಅಂದ್ರೆ ಬೇಗ ಬೇಗ ಅಂದ್ರೆ ಇವರಿಗೆ ಅಡ್ಮಿಷನ್ ಬೇಕು ಅಂತ ಆದ್ರೆ
ನಾನ್ ಕೋವಿಡ್ ಪೇಷಂಟ್ಸ್ ಇರ್ಬೋದು, ಇಲ್ಲ ಶ್ವಾಸ ಕಟ್ಟಿದವರು ಇರ್ತಾರೆ, ಅವರದೆಲ್ಲ ಟೆಸ್ಟ್ ಬೇಗ ಬೇಗ ಮಾಡ್ಲಿಕ್ಕೆ ಶುರು ಮಾಡ್ತೇವೆ ನಾವು. ಅವರಿಗೆ ಟ್ರೀಟ್ಮೆಂಟ್ ಶುರು ಮಾಡ್ಬೇಕು, ಅವರಿಗೆ ಸಪೋರ್ಟಿವ್ ಮೆಷರ್ಸ್ ಕೊಡ್ಬೇಕಾಗ್ತದೆ, ಅವರಿಗೆ ಎಲ್ಲಾದ್ರೂ ಯಾವ್ದಾದ್ರು ಆಸ್ಪತ್ರೆಯಲ್ಲಿ ಸೇರಿಸಬೇಕಾಗ್ತದೆ. ಅಲ್ಲ, ಅದು ಕೋವಿಡ್ ಅಲ್ಲ ಅಂತ ಆದ್ರೆ ಬೇರೆ ಟ್ರೀಟ್ಮೆಂಟ್ ಶುರು ಮಾಡ್ಬೇಕಾಗ್ತದೆ. ಹಾಗೆ ಅಂತವರದ್ದು ಟೆಸ್ಟ್ ನಾವು ಮಾಡ್ತೇವೆ, ಬೇಗ ಬೇಗ ಮಾಡ್ತೇವೆ. ಆದ್ರಿಂದ ಏನಾಗ್ತದಂದ್ರೆ ಈ ಟೆಸ್ಟ್ ರಿಸಲ್ಟ್ ಬರಬೇಕಾದ್ರೆ ನಮಗೆ ಕೆಲವೊಂದು ಸತಿ 2-3 ದಿನ ಆಗ್ತದೆ. ಸುಮಾರು ಎಷ್ಟು ಟೆಸ್ಟ್ ಮಾಡಬಹುದು ಹಾಗೆ ಡಾಕ್ಟರ್? ಆಕ್ಚುಲಿ ನೋಡಿ, ಇವಾಗ ನಮ್ಗೆ ಮಂಗಳೂರಲ್ಲಿ ನಾವು ಹೇಳುದಂತ ಆದ್ರೆ, ನಮ್ಮ ಲ್ಯಾಬ್ ಅಲ್ಲಿ ಒಂದು ಸಾಧಾರಣ ನಾವು ದಿನಕ್ಕೆ 100 ಟೆಸ್ಟ್ ಮಾಡ್ತೇವೆ. ವೆನ್ಲಾಕ್ ಅಲ್ಲಿ ಸಾಧಾರಣ ಒಂದು 500-700 ತನಕ ಮಾಡ್ತಾರೆ. ಎನಪೋಯದಲ್ಲಿ ಸಹ ಒಂದು ಸಾಧಾರಣ 300 ಮಾಡ್ತಾರೆ. ಫಾದರ್ ಮುನ್ಲರ್ಸ್ ಅಲ್ಲಿ ಒಂದು 200 ಮಾಡ್ತಾರೆ. ಕ್ಷೇಮದಲ್ಲಿ 200 ಮಾಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ದಿನದಲ್ಲಿ ಎಜೆ ಆಸ್ಪತ್ರೆಯಲ್ಲಿ ಸಹ ಮಾಡಬಹುದು. ಹೀಗೆ ನಮ್ಗೆಲ್ಲರಿಗೂ ಪರ್ಮಿಷನ್ ಕೊಟ್ಟಿರೋದ್ರಿಂದ ನಾವೆಲ್ಲರೂ ಶುರು ಮಾಡಿದ್ದೇವೆ. ಆದ್ರೆ ನಮ್ಗೆ ಇವಾಗ ಬರ್ತಾ ಇರುವ ಸ್ಯಾಂಪಲ್ ಎಷ್ಟು ಅಂತ ಹೇಳಿದ್ರೆ, ಅಂದ್ರೆ ಈಗ ಒಂದು ಫ್ಲೈಟ್ ಬಂದ್ರೆ ಫ್ಲೈಟ್ ಅಲ್ಲಿ 200 ಜನ ಬರ್ತಾರೆ, ಇಂಟರ್ನ್ಯಾಷನಲ್ ಫ್ಲೈಟ್. ಅದೆಲ್ಲ ನಾವೆಲ್ಲ ಹಂಚಿಕೊಂಡು ನಾವು ಮಾಡ್ತಾ ಇದ್ದೇವೆ. ಹಾಗೆ ಸ್ವಲ್ಪ ಡಿಲೇ ಆಗ್ಬಹುದು. ಅದೇ, ಅದಕ್ಕೆ ಏನಾಗಿದೆ ಅಂದ್ರೆ, ಈಗ ನಮ್ಮ ಪೇಷಂಟ್ ಬರ್ತಾರೆ, ಅವರಿಗೆ ಅಡ್ಮಿಷನ್ ಬೇಕಾ ಇಲ್ವಾ, ಅಂದ್ರೆ ಅಡ್ಮಿಷನ್ ಬೇಕಿದ್ದು ಅಂದ್ರೆ ಅವ್ರ ಕೋವಿಡ್ ಇಲ್ಲ ಅಂತಂದ್ರೆ ಬೇರೆ ಕಡೆ ಅಡ್ಮಿಷನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಜಾಗ ಮಾಡ್ಕೊಂಡಿದ್ದೇವೆ. ಕೋವಿಡ್ ಪೇಷಂಟ್ ನಾನ್ ಕೋವಿಡ್ ಪೇಷಂಟ್ ಒಟ್ಟು ಮಾಡುದಿಲ್ಲ. ಹಾಗೆ ಕರ್ನಾಟಕ ಗವರ್ಮೆಂಟ್ ಇಂದ ಒಂದು ಡೈರೆಕ್ಟಿವ್ ಬಂದಿದೆ, 10 ತಾರೀಕಿಗೆ ಬಂದಿರೋದು. ಏನಂತ ಬಂದಿದೆ ಅಂದ್ರೆ, ರಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ಉಂಟು. ಅದರಲ್ಲಿ ಒಂದು ಪ್ರಾಬ್ಲಮ್ ಅಂತ ಅಂದ್ರೆ, ಒಂದೇ ಕಂಪನಿದು ನಮ್ಗೆ ಸಿಗ್ತಾ ಇರೋದು ಕಿಟ್, ಹಾಗೆ ಸ್ವಲ್ಪ ಅಭಾವ ಇರ್ತದೆ ನಮ್ಗೆ ಸಿಗುದು. ಕರ್ನಾಟಕ ಗವರ್ಮೆಂಟ್ ಏನ್ ಮಾಡಿದಾರಂತ ಹೇಳಿದ್ರೆ, ಈಗ ನಮ್ಗೆ ನಾನ್ ಕೋವಿಡ್ ಪೇಷಂಟ್ ಆಗ್ಲಿ, ಅವರನ್ನು ನಾವು ಸೇರಿಸ್ಕೊಳ್ಳುದಂತ ಆದ್ರೆ ಹೇಗೆ ಮಾಡ್ಬೇಕು ಅಂತ ಹೇಳಿದ್ದಾರೆ. ಈ ರಾಪಿಡ್ ಆಂಟಿಜೆನ್ ಟೆಸ್ಟ್ ರಿಸಲ್ಟ್ 30 ನಿಮಿಷದಲ್ಲಿ ಬರ್ತದೆ. ಅದು ಅಂದ್ರೆ ಟೆಸ್ಟ್ ಶುರು ಮಾಡಿದ್ದು 1/2 ಗಂಟೆಯಲ್ಲಿ ರಿಸಲ್ಟ್ ಬರಬಹುದು. ಇದಕ್ಕೆ ಸಹ ಹಾಗೆ ನಾವು ಮೂಗಿನ ಮುಖಾಂತರ ಸ್ಯಾಂಪಲ್ ತಗೊಳ್ಳುದು. ಆಂಟಿಜೆನ್ ಟೆಸ್ಟ್ ಪಾಸಿಟಿವ್ ಬಂದಿದೆ ಅಂತ ಆದ್ರೆ ಕೋವಿಡ್ ಪಾಸಿಟಿವ್, ಆದ್ರೆ ಆಂಟಿಜೆನ್ ಟೆಸ್ಟ್ ನೆಗೆಟಿವ್ ಬಂದು ಮನುಷ್ಯನಿಗೆ ಇನ್ನೂ ರೋಗ ಲಕ್ಷಣಗಳು ಇವೆ ಅಂತ ಆದ್ರೆ ನಾವು RT-PCR ಮಾಡಲೇಬೇಕು. ಎರಡು ಪರೀಕ್ಷೆ ಮಾಡ್ಬೇಕು. ಅದು ಆಂಟಿಜೆನ್ ಟೆಸ್ಟ್ ನೆಗೆಟಿವ್ ಬಂದಿದ್ರೆ ಅವಾಗ ನಾವು RT-PCR ಮಾಡ್ಲೇಬೇಕು. RT-PCR ನಾವು ಎಂತ ಹೇಳುದಂದ್ರೆ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ. ಯಾವ ಪರೀಕ್ಷೆ ಇನ್ನು ಮುಂದೆ ನಮ್ಗೆ ಬಂದ್ರೆ ಸಹ ನಾವು ಈ RT-PCR ಒಟ್ಟಿಗೆ ಕಂಪೇರ್ ಮಾಡಿ ಈ ಟೆಸ್ಟ್ ವರ್ಕ್ ಆಗ್ತದ ಇಲ್ಲ ಅಂತ ಹೇಳ್ಬಹುದು. ಆದ್ರೆ ಅದಕ್ಕೆ ಕಾರಣ ಏನು ಡಾಕ್ಟರ್, ಈ ಆಂಟಿಜೆನ್ ನೆಗೆಟಿವ್ ಬರ್ಲಿಕ್ಕೆ? ಅದೇನಂತ ನೋಡಿ, ಈಗ ನಾವು PCR ಮಾಡ್ಬೇಕಂದ್ರೆ ನಮ್ಮ ಜೀವ ಕಣಗಳ ಒಳಗಿಂದ ನಾವು ವೈರಾಣುವನ್ನು ಹೊರಗಡೆ ತೆಗಿತೇವೆ, ಅದು ಎಕ್ಸ್ಟ್ರಾಕ್ಷನ್ ಅಂತ ಹೇಳ್ತೇವೆ. ಅದನ್ನ ತೆಗೆದು ಮತ್ತೆ ನಾವು ಅದನ್ನು ಆಂಪ್ಲಿಫೈ ಅಂದ್ರೆ ಉಲ್ಬಣಗೊಳಿಸುದು. ಆದ್ರೆ ಇಲ್ಲಿ ಏನಾಗ್ತದಂದ್ರೆ, ಆಂಟಿಜೆನ್ ಟೆಸ್ಟ್ ಅಲ್ಲಿ ಏನಾಗುದಂದ್ರೆ, ಆ ವೈರಾಣು ಹೊರಗಡೆ ಕೆಲವೊಂದು ಪ್ರೋಟೀನ್ಗಳು ಉಂಟು, ಸ್ಪೈಕ್ ಪ್ರೋಟೀನ್ ಅಂತದೆಲ್ಲ, ಅದನ್ನು ಕಂಡುಹಿಡಿಯಲಿಕ್ಕೆ ಮಾತ್ರ ಆಗ್ತದೆ. ಆದ್ರೆ ಆ ವೈರಾಣು ನಮ್ಮ ಕಣಗಳ ಒಳಗಡೆಯಿಂದ ಹೊರಗಡೆ ಬರಲೇಬೇಕು, ಸರಿ ಬರದಿದ್ರೆ ಒಂದು. ಇನ್ನೊಂದು, ವೈರಾಣುಗಳು ತುಂಬಾ ಇಲ್ಲದಿದ್ರೆ, ಅಂದ್ರೆ ಸ್ವಲ್ಪ ಸ್ಟಾರ್ಟ್ ಆಗಿದೆ ಮಾತ್ರ, ಇನ್ಫೆಕ್ಷನ್ ಸ್ಟಾರ್ಟ್ ಆಗಿದೆ ಅಷ್ಟೇ, ಆವಾಗ ವೈರಾಣು ಕಣಗಳು ಕಮ್ಮಿ ಇರ್ತವೆ, ಆಗ ಆಂಟಿಜೆನ್ ಲೋಡ್ ಕಮ್ಮಿ ಇರ್ತದೆ, ಆವಾಗ ಈ ಟೆಸ್ಟ್ಗಳು ನೆಗೆಟಿವ್ ಬರ್ತವೆ. RT-PCR ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, 1-2 ಕಣಗಳಿದ್ರು ಸಹ ನಾವು ಅದನ್ನು ಆಂಪ್ಲಿಫೈ ಮಾಡಿ ನೋಡುದು. ಅದರಿಂದ ನಮ್ಗೆ ಅದು ಒಳ್ಳೆ ಸೆನ್ಸಿಟಿವಿಟಿ ಇರುವಂತದ್ದು. ಮತ್ತೆ ಒಂದು ಪರ್ಟಿಕ್ಯುಲರ್ ಜೀನ್ ಅನ್ನು ಹುಡುಕ್ತೇವೆ, ಆ ವೈರಾಣು ಅಲ್ಲಿ ಮಾತ್ರ ಇರುವುದು, ಅದರಿಂದ ಅದು ಸ್ಪೆಸಿಫಿಕ್ ಸಹ ಆಗ್ತದೆ. RT-PCR ಅಂದ್ರೆ ಅದು ಹೆಚ್ಚು ನಿಖರ ಅಂತ ಹೇಳ್ತೀರಾ? ನಿಖರವಾದ ಟೆಸ್ಟ್ ಅದು. ಮತ್ತೆ ಈಗ ವೈರಸ್ ಲೋಡ್ ಅಂದ್ರೆ ಏನು ಡಾಕ್ಟರ್? ಈಗ ಕೆಲವರಲ್ಲಿ ವೈರಸ್ ಲೋಡ್ ಜಾಸ್ತಿ ಇರುತ್ತೆ ಅಂತಾರೆ, ಕಮ್ಮಿ ಇದ್ರೆ ಅಷ್ಟಾಗಿ ಹರಡೋದಿಲ್ಲ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ನೋಡಿ, ಇವಾಗ ಆ ವೈರಾಣುಗಳು ಮಲ್ಟಿಪ್ಲೈ ಜಾಸ್ತಿ ಆಗ್ಬೇಕು. ಅದ್ ಯಾವಾಗ ಆಗುದು? ನನ್ನ ಕಣಗಳೊಳಗೆ ಆ ವೈರಸ್ ಸೇರಿ ಮತ್ತೆ ಅದು ಮಲ್ಟಿಪ್ಲೈ ಆಗುದು. ಇವಾಗ ನನ್ನ ಒಂದು ಸೆಲ್ ಅಲ್ಲಿ, ಕಣದಲ್ಲಿ ಒಂದು 4-5 ವೈರಸ್ ಇರಬಹುದು, ಅದು ಮಲ್ಟಿಪ್ಲೈ ಆಗ್ತದೆ, ಮತ್ತೆ ನನ್ನ ಸೆಲ್ ಇಲ್ಲ ಕಣ ಹೊಡೆಯುತ್ತದೆ, ಮತ್ತೆ ವೈರಾಣು ಹೊರಗಡೆ ಬರ್ತದೆ, ಪಕ್ಕದ ಕಣ ಒಳಗೆ ಹೋಗ್ತದೆ. ಹಾಗೆ ಅದು ಕಂಟಿನ್ಯೂಸ್ ಆಗಿ ಮಲ್ಟಿಪ್ಲೈ ಆಗ್ತಾ ಹೋಗುದದು ವೈರಸ್. ಈಗ ಕೆಲವರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ವೈರಸ್ ನನ್ನಲ್ಲಿ 4-5 ಆಗಿ ಮಲ್ಟಿಪ್ಲೈ ಆಗಿ ಇನ್ನೊಂದು ಸೆಲ್ಲಿಗೆ ಹೋಗುದಾದ್ರೆ, ಕೆಲವರಲ್ಲಿ ಹಾಗೆ ಅಲ್ಲ, ಅವರಲ್ಲಿ ಒಂದು ಸಾಧಾರಣ ಒಂದು 50 ಆಗ್ಬಹುದು. ಹಾಗೆ ವೈರಲ್ ಲೋಡ್ ಜಾಸ್ತಿ ಅಂತ ಆಗ್ತದೆ. ವೈರಸ್ ಲೋಡ್ ಜಾಸ್ತಿ ಆಗುವಾಗ ಏನಾಗ್ತದೆ ಅಂದ್ರೆ, ಪ್ರತಿಯೊಂದು ನಾವು ಕೆಮ್ಮುವಾಗ ಸೀನುವಾಗ ಅದು ಜಾಸ್ತಿ ವೈರಸ್ ಕಣಗಳು ಹೊರಗಡೆ ಬರ್ತವೆ. ಹಾಗೆ ಅದು ವೈರಲ್ ಲೋಡ್ ಜಾಸ್ತಿ ಇದ್ರೆ ಸ್ಪ್ರೆಡ್ ಆಗುವುದು ಜಾಸ್ತಿ ಅಂತ ನಾವು ನಂಬಿರೋದು.
ಅಂದ್ರೆ ಅವರಿಗೆ ಈಗ ಈ ಕೋವಿಡ್ 19 ಅನ್ನೋ ಈ ರೋಗದ ಏನ್ ಲಕ್ಷಣಗಳು ಅದು ತೀವ್ರವಾಗಿ ಕಾಣುತ್ತಾ ಡಾಕ್ಟರ್? ಇಲ್ಲ ಇಲ್ಲ, ಅದು ಹಾಗೆ ಹೇಳಲಿಕ್ಕಾಗುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಕೆಲವರಲ್ಲಿ ನಾವು ನೋಡ್ತೇವೆ ಎ ಸಿಂಪ್ಟೊಮ್ಯಾಟಿಕ್ ಇರ್ತಾರೆ, ಅವರಿಗೆ ಯಾವ ರೋಗ ಲಕ್ಷಣವೂ ಇರುವುದಿಲ್ಲ. ಆದ್ರೆ ಪ್ರೈಮರಿ ಕಾಂಟ್ಯಾಕ್ಟ್ ಅಂತ ಅವರದೇನೋ ಒಂದು ಟೆಸ್ಟ್ ಮಾಡಿರ್ತೇವೆ. ಅಂದ್ರೆ ಒಂದು ನೆನಪಲ್ಲಿ ಇಟ್ಕೊಳ್ಬೇಕಂತಂದ್ರೆ ನಾವು ಯಾವತ್ತು ಹೇಳ್ತೇವೆ ಯಾಕೆ ನಾವು ಮಾಸ್ಕ್ ಹಾಕೊಂಡು ಹೋಗ್ಬೇಕು, ಕೆಮ್ಮಿದ್ರೆ ಅವರ ಎದುರುಗಡೆ ನಾವು ಮಾಸ್ಕ್ ಹಾಕೊಂಡ್ರೆ ಸಾಕಲ್ಲ ಅಂತ ಕೆಲವರು ಹೇಳ್ತಾರೆ. ಹಾಗಲ್ಲ, ಈಗ ನೋಡಿ 100 ಜನರಿಗೆ ಇನ್ಫೆಕ್ಷನ್ ಆದ್ರೆ ಅದರಲ್ಲಿ 80 ಜನರಿಗೆ ಯಾವ ರೋಗ ಲಕ್ಷಣವೂ ಇರುವುದಿಲ್ಲ, ಎಸಿಂಪ್ಟೊಮ್ಯಾಟಿಕ್ ಅಂತ ನಾವು ಹೇಳ್ತೇವೆ. ಆದ್ರೆ ಅವರು ಮಾತಾಡುವಾಗ, ಅವರು ಗಟ್ಟಿ ಮಾತಾಡುವಾಗ ಎಲ್ಲ ಅವರ ಸಲೈವ ಮುಖಾಂತರ, ಅವರ ಎಂಜಿಲ ಮುಖಾಂತರ ಅದು ಹೊರಗಡೆ ಬಂದೇ ಬರ್ತದೆ ವೈರಸ್. ಅಂದ್ರೆ ಅವರಲ್ಲಿ ಸ್ವಲ್ಪ ಇಮ್ಯುನಿಟಿ ಒಳ್ಳೇದಿದೆ, ಚಿಕ್ಕ ಪ್ರಾಯದವರು ಅದೆಲ್ಲ ಇದ್ರೆ ಅವರಲ್ಲಿ ಎಸಿಂಪ್ಟೊಮ್ಯಾಟಿಕ್ ಆಗಿ ಹೋಗ್ತದೆ. ನಾನು ಒಂದು ಎಕ್ಸಾಂಪಲ್ ಕೊಡುದಂದ್ರೆ, ಪ್ರತಿ ವರ್ಷವೂ ಒಂದು ಶೀತ ಜ್ವರ ಬರುವಂತದ್ದು ಒಂದು ಕಾರ್ಯಕ್ರಮ ಎಲ್ಲರಲ್ಲಿ ಸಾಮಾನ್ಯ. ಅದು ಒಂದು ಮನೆಯಲ್ಲಿ 5 ಜನ ಇದ್ರೆ ಎಲ್ಲರಿಗೂ ಅದು ಬರುದಿಲ್ಲ ಶೀತ ಜ್ವರ, ಒಂದಿಬ್ಬರಿಗೆ ಬರ್ತದೆ ಮತ್ತೆ ಅಲ್ಲೇ ಅದು ಕಮ್ಮಿ ಆಗಿ ಹೋಗಿರ್ತದೆ. ಆದ್ರೆ ನಾವು ಟೆಸ್ಟ್ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ 5 ಜನರಿಗೆ ಬಂದಿರ್ತದೆ ಅದು ವೈರಲ್ ಇನ್ಫೆಕ್ಷನ್, ಆದ್ರೆ ಇನ್ನು 4 ಜನರಿಗೆ ಬಂದಿರುದಿಲ್ಲ. ಅದರಲ್ಲಿ ಇಮ್ಯುನಿಟಿ ಒಳ್ಳೇದಿರ್ಬೋದು, ಹಾಗೆಲ್ಲ ಇರ್ತದೆ. ಹಾಗೆ ಕೋವಿಡ್ 19 ಅಲ್ಲಿ ಸಹ 80% ಜನರಲ್ಲಿ ಬಂದಿರುವ ಇನ್ಫೆಕ್ಷನ್ ಗೆ ರೋಗ ಲಕ್ಷಣಗಳು ಇರುವುದೇ ಇಲ್ಲ. ಆದ್ರೆ ಬೇರೆ ಯಾವ್ದಾದ್ರು ನಮ್ಗೆ ಕೋಮಾರ್ಬಿಡಿಟೀಸ್ ಅಂತ ನಾವು ಹೇಳ್ತೇವೆ, ಡಯಾಬಿಟಿಸ್, ಇವರಲ್ಲೆಲ್ಲ ಏನಾಗ್ತದಂದ್ರೆ ಅವರಲ್ಲಿ ಇಮ್ಯುನಿಟಿ ಕಮ್ಮಿ ಇರ್ತದೆ, ಹಾಗೆ ರೋಗ ತಡೆಗಟ್ಟುವ ಶಕ್ತಿ ಕಮ್ಮಿ ಇರ್ತದೆ, ಆದ್ರಿಂದ ಅವರಲ್ಲಿ ಆ ರೋಗ ಲಕ್ಷಣಗಳು ಜಾಸ್ತಿ ಆಗ್ತದೆ. ಸೊ ಇವಾಗ ಏನ್ ಹೇಳಿದಾರಂದ್ರೆ, ಈಗ ರಾಪಿಡ್ ಆಂಟಿಜೆನ್ ಟೆಸ್ಟ್ ಅಂತ ನಾವು ಹೇಳಿರೋ ಪ್ರಕಾರ, ಈಗ ಗವರ್ಮೆಂಟ್ ಏನ್ ಹೇಳಿದಾರಂದ್ರೆ, ಯಾರಿಗಾದ್ರೂ ಸ್ವಲ್ಪ ಶೀತ ಬಂದಿದೆ ಕಂಟೈನ್ಮೆಂಟ್ ಝೋನ್ ಜೂನಿಂದ, ಇಲ್ಲ ಡಯಾಬಿಟಿಸ್ ಉಂಟು, ಇಲ್ಲ ಅವರಿಗೆ ಡಯಾಲಿಸಿಸ್ ಉಂಟು, ಅವರಿಗೇನಾದ್ರು ಸ್ಟ್ರೋಕ್ ಆಗಿದೆ, ಇಂಥವರೆಲ್ಲ ಇಮಿಡಿಯೇಟ್ ಆಗಿ ನಾವು ಟ್ರೀಟ್ಮೆಂಟ್ ಶುರು ಮಾಡ್ಬೇಕು, ಬೇಗ ಶುರು ಮಾಡ್ಬೇಕು. ಇಂಥವರಿಗೆ ಕಾಯಿಸ್ಲಿಕ್ಕೆ ಆಗುದಿಲ್ಲ, ನಾವು RT-PCR ಅಂತ 6 ಗಂಟೆ 7 ಗಂಟೆ ಕಾಯಿಸ್ಲಿಕ್ಕೆ ಆಗುದಿಲ್ಲ. ಬೇಗ ಮಾಡುದಂತ ಆದ್ರೆ ಸಹ ಕಾಯಿಸ್ಲಿಕ್ಕೆ ಆಗುದಿಲ್ಲ. ಹಾಗೆ ಗವರ್ಮೆಂಟ್ ಏನ್ ಮಾಡಿದಾರಂದ್ರೆ, ಇವಾಗ ನಾವು ಆಂಟಿಜೆನ್ ಟೆಸ್ಟ್ ಮಾಡಬಹುದು, ಆಂಟಿಜೆನ್ ಟೆಸ್ಟ್ ಅಲ್ಲಿ 1/2 ಗಂಟೆಯಲ್ಲಿ ಮಾಡಿ ಪಾಸಿಟಿವ್ ಬಂದ್ರೆ ಪಾಸಿಟಿವ್, ಇಲ್ಲದಿದ್ರೆ ನೀವು ಪುನಃ RT-PCR ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದು ಹೇಗೆ RT-PCR? ಈ ಮನುಷ್ಯರಲ್ಲಿ ಅವರಿಗೆ ಶೀತ ಮತ್ತೆ ಬೇರೆ ಸಿಂಪ್ಟಮ್ಸ್ ಇದ್ರೆ ಆವಾಗ ಮಾತ್ರ RT-PCR ಮಾಡಿ, ಅವರಿಗೆ ಸಿಂಪ್ಟಮ್ಸ್ ಇಲ್ಲ ಅಂತ ಆದ್ರೆ ಬಿಟ್ಟು ಬಿಡ್ಬಹುದು. ಇದ್ರೊಟ್ಟಿಗೆ ಇನ್ನೊಂದು ಟೆಸ್ಟ್, 2 ಟೆಸ್ಟ್ಗಳುಂಟು, ಅದೇ RT-PCR ಇನ ಹಾಗೆ ಹೆಸರು, ನಿಖರ ಮತ್ತೆ ಸೆನ್ಸಿಟಿವ್ ಇದೆ, ಅದಕ್ಕೆ ನಾವು CBNAT ಅಂತ ಹೇಳ್ತೇವೆ, ಮತ್ತೆ ಟ್ರೂ ನ್ಯಾಟ್ ಅಂತ ಉಂಟು. ಇದು ಎರಡು ಸಹ RT-PCR ಇನ ಹಾಗೆ ಮಾಡುದು, ಆದ್ರೆ ಅದರದ್ದು ಟೆಸ್ಟ್ ರಿಸಲ್ಟ್ ನಮ್ಗೆ 2.5 ಗಂಟೆ ಒಳಗೆ ಸಿಗ್ತದೆ. ಈಗ ನಮ್ಮ ಆಸ್ಪತ್ರೆಯಲ್ಲಿ ನಾವು ಈ CBNAT ಸಹ ಮಾಡ್ತೇವೆ, RT-PCR ಸಹ ಮಾಡ್ತೇವೆ, ಇನ್ನು ಮುಂದೆ ನಾವು ಆಂಟಿಜೆನ್ ಟೆಸ್ಟ್ ಸಹ ಮಾಡ್ಲಿಕ್ಕೆ ರೆಡಿ ಇದ್ದೇವೆ. ಆದ್ರೆ ಈ ಯಾವ ಟೆಸ್ಟ್ ಮಾಡ್ಬೇಕಾದ್ರೆ ಸಹ ನಾವು ಗವರ್ಮೆಂಟ್ ಇಂದ ಪರ್ಮಿಷನ್ ತಗೊಳ್ಳೇಬೇಕು. ಅಂದ್ರೆ ಇವಾಗ ಏನಾಗಿದೆ ಅಂದ್ರೆ, ನಾನು ಆಗ್ಲೇ ಹೇಳಿದಾಗೆ ಒಂದೇ ಕಂಪನಿ ಕೊಡ್ತಾ ಇರೋದು ಈ ಟೆಸ್ಟ್, ನಮ್ಗೆ ಕಿಟ್ ಸಿಗೋದು ಬಾರಿ ಕಷ್ಟ ಆಗ್ತಾ ಉಂಟು. ಈ ರೂಲ್ ಎಲ್ಲ ಬಂದಿರೋದ್ರಿಂದ ಇವಾಗ ನಾವು ಆ ಕಂಪನಿ ಒಟ್ಟಿಗೆ ಮಾತಾಡಿ ನಮ್ಗೆ ಸ್ವಲ್ಪ ಕಿಟ್ಸ್ ಕೊಡಿ ಅಂತ ಹೇಳಿ ನಾವು ಇನ್ನು ಶುರು ಮಾಡ್ಬೇಕು. ನಾವು ಶುರು ಮಾಡುವ ಮೊದಲು ಪರ್ಮಿಷನ್ ತಗೊಂಡು ಶುರು ಮಾಡಬಹುದು. ಮತ್ತೆ ನೀವು ಆಗ ಹೇಳಿದ್ರಿ, ಒಂದು 5-6 ದಿನದ ನಂತರ ನಾವು ಟೆಸ್ಟ್ ಮಾಡಿದ್ರೆ ನಮ್ಗೆ ನಿಖರವಾಗಿ ಹೇಳ್ಬಹುದು ಕೋವಿಡ್ 19 ಪಾಸಿಟಿವ್ ಅಥವಾ ಇಲ್ವಾ ಅಂತ. ಆದ್ರೆ ಅದಕ್ಕಿಂತ ಮುಂಚೆ ಈಗ ವೈರಾಣು ದೇಹದ ಒಳಗೆ ಹೋದ ಮೇಲೆ ತಕ್ಷಣಕ್ಕೆ ಅವರು ಆ ರೋಗವನ್ನ ಬೇರೆಯವರಿಗೆ ಹರಡ್ಲಿಕ್ಕೆ ಸಾಧ್ಯ ಇದೆಯಾ? ಇರ್ಬೋದು, ಅದು 3-4 ದಿನ ಅದು ಹರಡುವ ಚಾನ್ಸಸ್ ಉಂಟು. ಆದ್ರೆ ಹೆಚ್ಚಾಗಿ ನಮ್ಗೆ ಅದು ಪರೀಕ್ಷೆಯಲ್ಲಿ ಕಂಡುಹಿಡಿಬೇಕಂತಾದ್ರೆ, ನಾವು ನೋಡಿರುವ ಪ್ರಕಾರ RT-PCR 5th-7th day ಮಾಡಿದ್ರೆ ಪಾಸಿಟಿವ್ ಬರುವ ಚಾನ್ಸಸ್ ಜಾಸ್ತಿ. ಈ ಪರೀಕ್ಷೆಗಳ ಬಗ್ಗೆ ತುಂಬಾ ವಿವರವಾಗಿ ನಮ್ಗೆ ಮಾಹಿತಿ ಮಾಡಿಕೊಟ್ಟಿದ್ದೀರಿ ಡಾಕ್ಟರ್. ಈಗ ವೈದ್ಯರಾಗಿ ನಮ್ಮ ಶ್ರೋತೃಗಳಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ ಈ ಕಾಯಿಲೆಯ ಬಗ್ಗೆ? ಒಂದು, ಯಾರು ಭಯ ಪಡ್ಬೇಕಾಗಿಲ್ಲ, ಎಚ್ಚರ ವಹಿಸಬೇಕು. ಇದೊಂದು ನಮ್ಗೆ ಬಂದಿರುವ ರೋಗ, ಬಂದು ಹೋಗುವಂತದ್ದು, ಇನ್ನು ಒಂದು 2 ತಿಂಗಳು ನಮ್ಮ ಹತ್ರ ಇರುವಂತ ರೋಗ ಇದು. ಆದ್ರಿಂದ ನಮ್ಗೆ ಕೊಟ್ಟಿರುವ ಎಚ್ಚರಿಕೆ ಪ್ರಕಾರ ಎಲ್ಲರೂ ನಾವು ಮಾಸ್ಕ್ ಧರಿಸಬೇಕು. ಇದು ನಮ್ಮ ಕರ್ತವ್ಯ, ನಮ್ಮಿಂದ ಬೇರೆಯವರಿಗೆ ಹೋಗದ ಹಾಗೆ. ಒಂದು, ಇನ್ನೊಂದು, ಯಾವತ್ತೂ ಕೈ ತೊಳೆದು ಶುಚಿತ್ವವನ್ನು ನಾವು ಕಾಪಾಡಿಕೊಳ್ಬೇಕು. ಮೂರನೇದು, ಯಾರಿಗಾದ್ರೂ ಹುಷಾರಿಲ್ಲ ಅಂತ ಆದ್ರೆ ಅವರಿಂದ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೊಳ್ಬೇಕು, ಫಿಸಿಕಲ್ ಡಿಸ್ಟೆನ್ಸ್ ಅನ್ನು ಇಟ್ಕೊಳ್ಬೇಕು. ಮತ್ತೆ ಕೆಮ್ಮು, ಜ್ವರ, ತಲೆನೋವು, ಏನಾದ್ರೂ ಒಂದು ರೋಗ ಲಕ್ಷಣ ಕಂಡ್ರೆ ನಿಮ್ಮ ನಿಮ್ಮ ವೈದ್ಯರನ್ನು ಭೇಟಿಯಾಗಿ ಅದು ಯಾವ ರೋಗ ಇರಬಹುದು ಅಂತ ನೀವು ಕಂಡುಹಿಡಿಬೇಕು. ಅಂದ್ರೆ ಸುಮ್ಮನೆ ಡೆಂಗಿ ಇರ್ಬೋದು, ಮಲೇರಿಯಾ ಇರ್ಬೋದು, ಕೋವಿಡ್ ಇರ್ಬೋದು, ಇಲ್ಲ ಸುಮ್ಮನೆ ಒಂದು ವೈರಲ್ ಇನ್ಫೆಕ್ಷನ್ ಇರ್ಬೋದು. ಭಯ ಪಡಬೇಡಿ, ಹೋಗಿ ನಿಮ್ಮ ಡಾಕ್ಟರ್ಗಳ ಹತ್ರ ಮಾತಾಡಿ, ಅವರು ಏನು ಹೇಳ್ತಾರೆ ಅದನ್ನು ಮಾಡಿ.
ಯಾಕೆಂತ ಹೇಳಿದ್ರೆ ಈಗ ನಿಮ್ ಎಲ್ಲರಿಗೂ ನಾವು ಕ್ವಾರಂಟೈನ್ ಸೆಂಟರ್ ಅಲ್ಲಿ ಹಾಕಬಾರದು ಅಂತ ಗವರ್ಮೆಂಟ್ ಹೇಳಿದ್ದಾರೆ. ಹಾಗಿರೋದ್ರಿಂದ ಬೇರೆ ವೈರಲ್ ಇನ್ಫೆಕ್ಷನ್ ಇರುವ ಹಾಗೆ ನಿಮ್ಮ ಮನೆಯಲ್ಲೇ ಇರಬಹುದು, ಆದ್ರೆ ಕಾಂಟ್ಯಾಕ್ಟ್ ಇಟ್ಕೊಳ್ಬಾರ್ದು, ಅದು ಬೇರೆ ರೂಮ್ ಅಲ್ಲಿ ಮಾಡಿಕೊಂಡು ಹೋಮ್ ಐಸೋಲೇಷನ್ ಅಲ್ಲೇ ಗುಣ ಆಗುವ ಚಾನ್ಸಸ್ ಜಾಸ್ತಿ ಉಂಟು. ಆದ್ರಿಂದ ಭಯಪಡಬೇಡಿ, ಎಚ್ಚರ ವಹಿಸಿ ಅಷ್ಟೇ. ಮಾಹಿತಿಗಾಗಿ ತುಂಬಾ ತುಂಬಾ ಧನ್ಯವಾದಗಳು ಡಾಕ್ಟರ್ ನಿಮಗೆ. ನಮಸ್ತೆ. ನಮಸ್ತೆ. ಇದುವರೆಗೆ ಕೋವಿಡ್ 19 ಪರೀಕ್ಷೆಗಳು ಈ ಕುರಿತು ಡಾಕ್ಟರ್ ಸುಚಿತ್ರಾ ಶೆಣೈ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಸಂದರ್ಶನ ನಡೆಸಿಕೊಟ್ಟವರು ಶುಭದ ಡಿ ರಾಯ್.